संकल्प बोल के हम तो निकल पड़े हर द्वार खोल के गगन कहे विजय भवन विजय भवन ಕಮಲ ಉವರಳಲ್ಲಿ
ಗೆಲ್ಲಿಸಿ, ಬಿಜೆಪಿ ಗೆಲ್ಲಿಸಿ. ಚಿಹ್ನೆಯ ಪಕ್ಷ ನಮ್ಮದು, ಕಾರ್ಕಳದಲ್ಲೇ ತಾವರೆ ಅರಳೋದು. ಹೆಸರು ಮಾಡಿರೋ ಪಕ್ಷದ ಗುರುತಿಗೆ ಓಟು ಹಾಕಲು ಇರಲಿ ಒಪ್ಪಿಗೆ. ಚಂದದ ಕಮಲವು ಆನೆ ಕೆರೆಯಲಿ, ಪಕ್ಷದ ಹೆಸರು ಚಿರವಾಗುಳಿಯಲಿ. ಅಭಿವೃದ್ಧಿ ಎಡೆಗೆ ಪಕ್ಷದ ಪಯಣ, ನಮ್ಮಿಂದ ಆದಷ್ಟು ಹೆಗಲು ಕೊಡೋಣ. ಜನಮನ ಗೆದ್ದವರೇ ಕಾರ್ಕಳದ ಸುನಿಲಣ್ಣ. ಇಂದು ಹುಲಿಗಳೆಲ್ಲ ಬಿಜೆಪಿಗೆ, ಅಳಿದು ಉಳಿದೋರೆಲ್ಲ ಕಾಂಗ್ರೆಸ್ಸಿಗೆ. ಮೋದಿ ಸರಕಾರ ಜನರಿಗೆ ಸಹಕಾರ, ಮುಂದೆ ಎಂದೆಂದು ಬಿಜೆಪಿಗೆ ಅಧಿಕಾರ. ಬಡವರಿಗೆ ದೌರ್ಭಾಗ್ಯ, ಸಚಿವರಿಗೆ ಸೌಭಾಗ್ಯ. ಇಂಥವರ ನಂಬಬೇಡಿ, ಬಿಜೆಪಿನ ಗೆಲ್ಲಿಸಿ. ಹೆಸರು ನಂಬುತ್ತಾರೆ ಜನರು, ಇನ್ನೇನು ಬೇಕು ನಮಗೆ ಅವರನ್ನೇ ಗೆಲ್ಲಿಸಿ. ಚುನಾವಣೆ ಫಲಿತಾಂಶ ಬಂದ ನಂತರ ಅತ್ಯಂತ ಸಂತೋಷ ನಮಗೆಲ್ಲರಿಗೂ ಕೂಡ. ಟಿವಿ ಮಾಧ್ಯಮಗಳಲ್ಲಿ ಕಾರ್ಕಳದಲ್ಲಿ 20-10 ಸ್ಥಾನಗಳು, 5-5 ಸ್ಥಾನಗಳು ಗೆದ್ದಿದೆ ಅಂತಂದಾಗ ರಾಜ್ಯದ ಎಲ್ಲ ಕಡೆಗಳಿಂದಲೂ ಕೂಡ ನಮಗೆ ಫೋನ್ ಬರ್ತಾ ಇದ್ರು. ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ರು, ಪಕ್ಷದ ಹಿರಿಯರು ನಮಗೆ ಫೋನ್ ಮಾಡ್ತಾ ಇದ್ರು. ಒಂದು ಅಭೂತಪೂರ್ವವಾದಂತ ಜಯ ಗಳಿಸಿದ್ದೀರಿ, ಏನು ಮಂತ್ರ ಮಾಡಿದೀಯಾ ಅಂತ ಕೇಳಿದ್ರು ನನಗೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಮತ್ತೆ ಹೇಳ್ತೇನೆ, ನಾವು ಮಾಡಿದ್ದು ಎರಡೇ ಮಂತ್ರ: ಒಂದು ಹಿಂದುತ್ವ, ಎರಡನೇದು ಅಭಿವೃದ್ಧಿ. ಈ ಎರಡು ಮಂತ್ರಗಳಿಂದ ಯಾವತ್ತೂ ಕೂಡ ಹಿಂದೆ ಬರಲಿಲ್ಲ. ನಾವು ಗೆಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ದಾರಿಯ ಪಥವನ್ನ ಬದಲು ಮಾಡಿಕೊಳ್ಳಿಲ್ಲ. ಅಧಿಕಾರವನ್ನು ಹಿಡಿಬೇಕು ಅನ್ನುವ ಕಾರಣಕ್ಕೆ ಇನ್ಯಾವುದೋ ಹೊಸ ಮಂತ್ರದ ಜಪವನ್ನು ಕೂಡ ನಾವು ಮಾಡಲಿಲ್ಲ. ಅವತ್ತು ಕೂಡ ಹಿಂದುತ್ವವನ್ನು ಹೇಳಿದ್ವಿ, ಅವತ್ತು ಕೂಡ ಅಭಿವೃದ್ಧಿಯನ್ನು ಹೇಳಿದ್ವಿ, ಇವತ್ತು ಕೂಡ ನಮಗೆ ಗೆಲುವಿಗೆ ನಮಗೆ ಜನ ರಕ್ಷಣೆಯನ್ನು ಕೊಟ್ಟಿದ್ದು ಹಿಂದುತ್ವ ಮತ್ತು ಅಭಿವೃದ್ಧಿಯೇ. ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದೇ ಎರಡು ಮಂತ್ರಗಳನ್ನು ಇಟ್ಟುಕೊಂಡು ಮತ್ತೆ ನಾವು ಜನರ ಬಳಿಗೆ ಹೋಗ್ತೇವೆ, ಮತ್ತೆ ಗೆದ್ದು ಬರ್ತೇವೆ ಎನ್ನುವಂತ ವಿಶ್ವಾಸ ನನಗಿದೆ. All of you sing it once again. Kamala Chinnaya Paksha Namado Kaakadalle Taavare Arulodu Hesaru Maadiro Pakshada Gurutige Votu Hakalu Irali Oppige Adhikara Sikkare Abhiruddhi Mundide Kshetrada Pragatiyu Hindeyu Nadedide ಅಭಿವೃದ್ಧಿ ಮಾತಲ್ಲಾದು ಒಂದು ಸಂಕಲ್ಪ ಅಭಿವೃದ್ಧಿ ಮಾತಲ್ಲಾದು ಒಂದು ಸಂಕಲ್ಪ ಅಭಿವೃದ್ಧಿ ಮಾತಲ್ಲಾದು ಒಂದು ಸಂಕಲ್ಪ ವಿದು ನಮ್ಮಯ ಹೆಮ್ಮೆಯ ಬೀಡು ಇದು ಭಾರತ ಮಾತೆಯ ನೋ
ಪೂಜಿಸ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು, ಶರಣಾಗಿ ಬಂದರೆ ಮಾರವು. ಜನಶಿರದಲ್ಲಿ ಸಂಸ್ಕೃತಿಯಲ್ಲಿ ಹೊತ್ತುಕೊಂಡು ಬೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸುವ ಭವ್ಯದ ನಾಡು ಇದು. ಪೂಜ ಗಾಂಧಿಯವರು ಹೋರಾಟ ಮಾಡಿ ಮಡಿದ ಸುಭಾಷ್ ಚಂದ್ರ ಬೋಸರವರು, ಯೌವನ ಕಾಲದಲ್ಲಿ ದೇಶಕ್ಕೆ ಪ್ರಾಣವ ನೀಡಿರುವ ಭಗತ್ ಸಿಂಗ್ ಅವರ ತ್ಯಾಗವ ಎಂದಿಗೂ ಸ್ಮರಿಸಿರುವ, ಬಂಧನದಲ್ಲಿ ಸಿಲುಕಿರುವ ಭಾರತ ದೇಶವನ್ನು ಮುಕ್ತಿಯಗೊಳಿಸಲು ಮಡಿದಿರುವ ವೀರಾದಿ ವೀರರನ್ನು ನೆನೆಸಿ ಸ್ಮರಿಸಿ ಹರಿಸಿ ಹೊಗಳು ಸಮಯವಿದು. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ದೇಶವನ್ನು ಪೂಜಿಸುವ ಭವ್ಯದ ನಾಡು ಇದು. ಜೊತೆಯಲ್ಲಿ ನಡೆಯುತ್ತಿರೇ ಅದುವೇ ನಮ್ಮ ಬಲವು, ಭಾರತ ದೇಶದ ಬಾವುಟಕ್ಕೆ ಎಂತೆಂದು ಇರಲಿ ಗೆಲುವು. ನಾವೆಲ್ಲ ಒಂದೇ ಎಂದು ಬದುಕಿ ಬಾಳಿರಿ. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸುವ ಭವ್ಯದ ನಾಡು ಇದು. ಈ ನನ್ನ ದೇಶವು ಪ್ರೀತಿಯ ಪ್ರತಿರೂಪವು, ಶರಣಾಗಿ ಬಂದರೆ ತೋರಿದೆ ಮಮಕಾರವು. ತನ್ನ ಶಿರದಲ್ಲಿ ಸಂಸ್ಕೃತಿಯಲ್ಲಿ ಹೊತ್ತುಕೊಂಡು ಬೆರೆದ ಪುಣ್ಯದಂತ ಭೂಮಿ ಇದು. ಭಾರತ ದೇಶವಿದು ನಮ್ಮಯ ಹೆಮ್ಮೆಯ ಬೀಡು ಇದು. ಭಾರತ ಮಾತೆಯನ್ನು ಪೂಜಿಸುವ ಭವ್ಯದ ನಾಡು ಇದು.
ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ ದಾರಿಗೆ ಸೋಲುವ ಮಗುವ ಮನಸ ಧಮಧಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವನಂದಿ ಕೋಳಿಗೆ ತೋಳು ಕೊಡುತ್ತಾನೆ ಇವನೆಂದರೆ ಶಿವನಿಗೂ ಇಷ್ಟಾನೇ ಕಲ್ಲನು ಕರಗಿಸೋ ಭೂಪಾಲೆ ಶಾಂತಿಯ ಮಂತ್ರವ ಹೇಳ್ತಾನೆ ಊರಿಗೆ ನೆರಳಾಗಿ ಇರುತ್ತಾನೆ ಇವನು
संकल्प बोल के हम तो निकल पड़े हर द्वार खोल के गगन कहे विजय भवन विजय भवन संकल्प बोल के हम तो निकल पड़े हर द्वार खोल के गगन कहे विजय भवन विजय भवन ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಈ ಬೈಕ್ ರ್ಯಾಲಿಯೂ ಕೂಡ ಸೇರುತ್ತೆ ಅಂತ ಭಾವನೆ. ಯಾಕೆಂತಂದ್ರೆ
ಇಂತಹ ಒಂದು ಬೈಕ್ ರ್ಯಾಲಿ ಸುಮಾರು 12,000-15,000 ಸಂಖ್ಯೆಯ ಬೈಕ್ ರ್ಯಾಲಿ ಬಹುಶಃ ಇಡೀ ರಾಜ್ಯದಲ್ಲಿ ಇದು ಪ್ರಥಮ ಅಂತ ನನ್ನ ಭಾವನೆ. ವೇದಿಕೆಯ ಮೇಲೆ ಉಪಸ್ಥಿತರುವಂತಹ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು, ದೇಶಾದ್ಯಂತ ಯುವಶಕ್ತಿಗೆ ಹುಮ್ಮಸ್ಸನ್ನು ನೀಡುವಂತಹ ತೇಜಸ್ವಿರವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕಾರ್ಕಳನೆ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಇವತ್ತು ಕಾರ್ಕಳವನ್ನು ಕಾರ್ಕಳ ಜನತೆಯನ್ನು ಹೃದಯದಲ್ಲಿ ಪೂಜಿಸುವಂತಹ ವ್ಯಕ್ತಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಣ್ಣಾಮಲೈ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮೆಲ್ಲರ ಕಣ್ಮಣಿ ಕಾರ್ಕಳದ ನವ ಕಾರ್ಕಳದ ಶಿಲ್ಪಿ, ಸ್ವರ್ಣ ಕಾರ್ಕಳದ ಶಿಲ್ಪಿ, ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶ್ರೀಯುತ ಸುನೀಲ್ ಕುಮಾರ್ಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮೊಂದಿಗೆ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರು ಆದಂತ ಸಂದೀಪ್ ಕುಮಾರ್ ಇದ್ದಾರೆ, ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮನ್ನು ಪ್ರೋತ್ಸಾಹಿಸುವಂತಹ ಜಿಲ್ಲಾಧ್ಯಕ್ಷರಾದಂತಹ ಕುಯ್ಯಾಡಿ ಸುರೇಶ್ ದೇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಭಾರತ್ ಮಾತಾ ಕೀ ಬಿಜೆಪಿ ಯುವ ಮೋರ್ಚಾ ಉಡುಪಿ ಜಿಲ್ಲೆಯ ವತಿಯಿಂದ ಕಾರ್ಕಳದಲ್ಲಿ ಇಂದು ವಿಜಯ ಸಂಕಲ್ಪ ಬೈಕ್ ರ್ಯಾಲಿಯ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಯುವಕರ ಕಣ್ಮಣಿ, ನಮ್ಮೆಲ್ಲರ ಸ್ಫೂರ್ತಿ, ರಾಷ್ಟ್ರದ ಉದ್ದಗಲಕ್ಕೂ ರಾಷ್ಟ್ರೀಯತೆ ಚಿಂತನೆಗಳನ್ನ ಅಳವಡಿಸ್ತಾ ಬಿಜೆಪಿ ಯುವ ಮೋರ್ಚಾವನ್ನ ಅಧಿಕಾರ ಇರುವ ಕಡೆ ಮತ್ತು ವಿರೋಧ ಪಕ್ಷದಲ್ಲಿರುವ ಕಡೆ ಯುವಕರನ್ನ ಜಾಗೃತಗೊಳಿಸ್ತಾ ಅತ್ಯಂತ ಯಶಸ್ವಿಯಾಗಿ 2 ವರ್ಷ ಮುಗಿಸಿ ಈಗ 3ನೇ ವರ್ಷದತ್ತ ಹೆಜ್ಜೆ ಇಡ್ತಾ ಇರೋದು, ಮತ್ತೆ ನಮ್ಮೆಲ್ಲರಿಗೂ ಸದಾ ಕರ್ನಾಟಕ ಯುವ ಮೋರ್ಚಾಗೆ ನಿಮ್ಮ ಬೆನ್ನೆಲುಬಾಗಿರ್ತೀನಿ ಅಂತ ಸದಾ ಒಂದು ಮಾರ್ಗದರ್ಶಕರಾಗಿರುವ ರಾಷ್ಟ್ರೀಯ ಅಧ್ಯಕ್ಷರಾದ ತೇಜಸ್ವಿ ಸೂರ್ಯ ಅವರೇ ವಿಖ್ಯಾತವರು ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು, ಸುನೀಲ್ ಅಣ್ಣ ಅಂದ್ರೆ ಒಂದು ವಿಶಿಷ್ಟತೆ, ಸುನೀಲ್ ಅಣ್ಣ ಅಂದ್ರೆ ಒಂದು ನವ ಚೈತನ್ಯ, ಇದು ಅಕ್ಷರಶಃ ಸತ್ಯ. ಭಾರತ್ ಮಾತಾ ಕೀ ವಂದೇ ವಂದೇ. ಸುನೀಲ್ ಅಣ್ಣ, ಕಳೆದ 2 ವರ್ಷಗಳಲ್ಲಿ ಯುವ ಮೋರ್ಚಾದ ಹಲವಾರು ಬೈಕ್ ರ್ಯಾಲಿಗಳಲ್ಲಿ ಪಶ್ಚಿಮ ಬಂಗಾಳದಿಂದ ಹಿಡಿದು ಗುಜರಾತ್ನವರೆಗೆ, ಜಮ್ಮುವಿನಿಂದ ಹಿಡಿದು ತಮಿಳುನಾಡಿನವರೆಗೆ ಹಲವಾರು ಬೈಕ್ ರ್ಯಾಲಿಗಳಲ್ಲಿ ಭಾಗವಹಿಸುವಂತಹ ಅವಕಾಶ ನನಗೆ ಕಳೆದ 2 ವರ್ಷಗಳಲ್ಲಿ ಸಿಕ್ಕಿತ್ತು. ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಿಡಿದು ಮುಂದೆ ಹೋದ್ರೆ ನಾನು ಅಣ್ಣಾಮಲೈಯವರು ವೇದಿಕೆ ಮೇಲೆ ಪೂರ್ಣಿಮಾ ಸಿಲ್ಕ್ಸ್ ಎದುರುಗಡೆ ನಿಂತಿದ್ವಿ. ಹೆಚ್ಚು ಕಡಿಮೆ 10 ನಿಮಿಷ ಆಯ್ತು, ನಾವು ಬೈಕ್ ರ್ಯಾಲಿಯಲ್ಲಿ ಇದ್ದಂತ ಕಾರ್ಯಕರ್ತರಿಗೆ ವೇವ್ ಮಾಡಿ ಕೈ ಸುಸ್ತಾಗಿ ಕೈ ಕೆಳಗೆ ಬಂತು. ಬೈಕ್ ರ್ಯಾಲಿಯಲ್ಲಿ ಇದ್ದಂತ ಬೈಕ್ ಸಂಖ್ಯೆ ಕಡಿಮೆ ಆಗ್ಲಿಲ್ಲ. ಐತಿಹಾಸಿಕವಾದ ಬೈಕ್ ರ್ಯಾಲಿಯನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀರಿ. ಇಲ್ಲಿನ ಯುವ ಮೋರ್ಚಾದ ಪ್ರತಿಯೊಬ್ಬ ನನ್ನ ಯುವ ಕಾರ್ಯಕರ್ತ ಮಿತ್ರನಿಗೂ ಕೂಡ ಹೃದಯದ ಆಳದಿಂದ ಹೆಮ್ಮೆ ತುಂಬಿ ನಾನು ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾರ್ಗದರ್ಶನ ಮತ್ತು ಪ್ರೇರಣೆ ಎರಡನ್ನೂ ನೀಡಲಿಕ್ಕೆ ಖಾಕಿ ಹಾಕಿದಾಗ ಇಲ್ಲೇ ಸಿಂಹಮ್ಮಾಗಿ ಗರ್ಜಿಸಿ ಇವತ್ತು ಖಾಕಿ ನಂತರ ಖಾದಿ ತೊಟ್ಟು ತಮಿಳುನಾಡಿನಲ್ಲಿ ದ್ರವಿಡರ ವಿರುದ್ಧ ಡಿಎಂಕೆಯ ವಿರುದ್ಧ ತೊದೆ ತಟ್ಟಿ ಅಲ್ಲಿ ಖರ್ಜನೆ ಹಾಕುತ್ತಿರುವ ನಮ್ಮ ಅಣ್ಣಾಮಲೈ ಅವರು ಬಂದಿದ್ದಾರೆ. ವಿಶೇಷ ಅಂತಂದ್ರೆ ದಾರಿಯಲ್ಲಿ ಬರಬೇಕಾದಾಗ ಅವರು ತಿಳಿಸ್ತಾ ಇದ್ರು, ಐಪಿಎಸ್ ಮುಗಿಸಿ ಕರ್ನಾಟಕ ಕಾಡರ್ ನಲ್ಲಿ ಅಲಾಟ್ಮೆಂಟ್ ಆಗಿ ಮೊದಲ ಅಸೈನ್ಮೆಂಟ್ ಎಎಸ್ಪಿ ಆಗಿ ಶುರು ಮಾಡಿದ್ದೇನೆ ನಾನು ಪರಶುರಾಮನ ಈ ದಿವ್ಯ ಭೂಮಿ ಕಾರ್ಕಳ ಅಂತ ಬಹಳ ಪ್ರೀತಿಯಿಂದ ಅವರು ನೆನಪಿಸಿಕೊಂಡ್ರು. ಇವತ್ತು ನಮ್ಮೆಲ್ರಿಗೂ ಅವರು ಪ್ರೇರಣೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಪಕ್ಷ ಅವರಿಗೆ ಯುವ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಕೊಟ್ಟಾಗ ಇರ್ಬೋದು,
ಇಲ್ಲಿನ ಶಾಸಕರಾಗಿರ್ಬೋದು, ಇಂದಿನ ಸಚಿವರಾಗಿರ್ಬೋದು, ಕನ್ನಡ ಕಲ್ಚರ್ನ ಸಚಿವರಾಗಿರ್ಬೋದು, ಯಾವುದೇ ಜವಾಬ್ದಾರಿ ಕೊಟ್ಟರೂ ಕೂಡ ಆ ಸ್ಥಾನಕ್ಕೆ ಜವಾಬ್ದಾರಿಗೆ ಹೊಸತನವನ್ನ, ಹೊಸ ಶಕ್ತಿಯನ್ನ ಮತ್ತು ಪವರ್ನ ತುಂಬುವಂತ ನಮ್ಮ ಪವರ್ಫುಲ್ ಮಿನಿಸ್ಟರ್, ನಾವೆಲ್ಲರೂ ಬಹಳ ಇಷ್ಟಪಡುವಂತ ನನ್ನಂಥ ಎಷ್ಟೋ ಜನ ಯುವ ಕಾರ್ಯಕರ್ತರು ನಮ್ಮ ಸಂಘಟನಾ ಪ್ರವಾಸವನ್ನ, ನಮ್ಮ ಸಂಘಟನಾ ಒಂದು ಜರ್ನಿಯನ್ನ ಪ್ರಾರಂಭ ಮಾಡಿದ್ದು ಸುನೀಲ್ ಅಣ್ಣನ ಭಾಷಣಗಳು, ಸುನೀಲ್ ಅಣ್ಣನ ಮಾತುಗಳನ್ನ ಕೇಳಿ. ಇವತ್ತು ಇಂಧನ ಸಚಿವರಾಗಿ, ಕನ್ನಡ ಸಂಸ್ಕೃತಿಯ ಸಚಿವರಾಗಿ ಇಡೀ ರಾಜ್ಯದಲ್ಲಿ ಮಿಂಚಿನ ಸಂಚಲನದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಯುವ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಂದೀಪ್ ಅವರೇ, ಉದಯಕುಮಾರ್ ಶೆಟ್ರೆ, ಯುವ ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ವಿಖ್ಯಾತ್ ಶೆಟ್ರೆ, ಬಿಜೆಪಿಯ ಇಲ್ಲಿನ ಅಧ್ಯಕ್ಷರಾಗಿರುವಂತಹ ಸುರೇಶ್ ನಾಯ್ಕರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಯಶ್ಪಾಲ್ ಸುರಾಣ ಅವರೇ, ಇಲ್ಲಿರುವಂತಹ ಎಲ್ಲ ಆತ್ಮೀಯ ಕಾರ್ಯಕರ್ತರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, ಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ. ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು, ಹಿಂದುತ್ವದ ಕೆಲಸವನ್ನ ತನ್ನ ಯೌವನದಿಂದ ಮಾಡಿಕೊಂಡು ಬಂದಿರುವಂತಹ ಕರಾವಳಿಯ ಹಿಂದುತ್ವದ ಹುಲಿ ಸುನೀಲ್ ಅಣ್ಣನಿಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತು ಗೆಲ್ಲಿಸಬೇಕು ಅಂತ ನಿಮಗೆ ಪ್ರತ್ಯೇಕವಾಗಿ ನಿಮಗೆ ಹೇಳುವಂತಹ ಅವಶ್ಯಕತೆ ಇಲ್ಲ. ಆದರೆ ಕಳೆದ 4-5 ವರ್ಷಗಳಲ್ಲಿ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವರ ಮತ್ತು ಬೊಂಬಾಯಿ ಅವರ ನೇತೃತ್ವದ ಡಬಲ್ ಇಂಜಿನ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಕೆಲಸ ಕಾರ್ಯಗಳನ್ನು ನಾವು ನೋಡಿದ್ದೀವಿ. ಎರಡೂ ಕಡೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರನೇ ಯಾಕಿರ್ಬೇಕು ಅನ್ನುವಂಥದ್ದನ್ನ ಮಾತ್ರ ನಾನು ನಿಮ್ಮೆದುರುಗಡೆ 4-5 ನಿಮಿಷಗಳಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಡಬಲ್ ಇಂಜಿನ್ ಅಂತಂದಾಗ ನಾವು ಏನನ್ನ ಅರ್ಥೈಸ್ಕೊಳ್ಬೇಕು, ಏನೇ ಡಬಲ್ ಇಂಜಿನ್ ಸರ್ಕಾರದ ಒಂದು ಮಹತ್ವ ಅಂತ? ಸ್ನೇಹಿತರೆ, ನಾನು ನೀವು ಇವತ್ತು ಕುಳಿತಾಗ್ಲೇನೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ನ ಉದ್ಘಾಟನೆಯನ್ನ, ಲೋಕಾರ್ಪಣೆಯನ್ನ ಇವತ್ತೇ ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ BS ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ. ಹಿಂದೆ ಆ ಏರ್ಪೋರ್ಟ್ನ ಲೋಕಾರ್ಪಣೆಯ ಕೆಲಸವನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಕಳೆದ 5-6 ವರ್ಷಗಳಲ್ಲಿ, 7-8 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿ 150-200 ಕಿಲೋಮೀಟರ್ಗೆ ನಿಮಗೆ ಒಂದು ಹೊಸ ಏರ್ಪೋರ್ಟ್ ಅನ್ನು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳು ಕೊಟ್ಟಿವೆ. ಕನೆಕ್ಟಿವಿಟಿಯಲ್ಲೇ ಕೂಡ ಒಂದು ದೊಡ್ಡ ಕ್ರಾಂತಿ ನಮ್ಮ ರಾಜ್ಯದಲ್ಲಿ ಕಳೆದ 7-8 ವರ್ಷಗಳಲ್ಲಿ ನಡೆದಿದೆ. ಹಿಂದೆ ಬೆಂಗಳೂರಿನ ಏರ್ಪೋರ್ಟ್ ಮಾತ್ರ ಕಾರ್ಯನಿರ್ವಹಿಸ್ತಾ ಇತ್ತು. ಇವತ್ತು ಬೆಂಗಳೂರಿನಿಂದ ನೀವು 200 ಕಿಲೋಮೀಟರ್ ಕೆಳಗೆ ಬಂದ್ರೆ ಮೈಸೂರು, ಮೇಲ್ ಬಂದ್ರೆ ಮಂಗಳೂರು, ಅಲ್ಲಿಂದ ಮೇಲೆ ಹುಬ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಗುಲ್ಬರ್ಗ, ಈ ಕಡೆ ಬೀದರ್, ಕೆಳಗ್ ಬಂದ್ರೆ ಬಳ್ಳಾರಿ, ಇವತ್ತು ಶಿವಮೊಗ್ಗ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಾಸನ. ಇವತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ 9 ಫಂಕ್ಷನಲ್ ಏರ್ಪೋರ್ಟ್ಸ್ ಇದೆ. ಇನ್ನೊಂದು 2-3 ತಿಂಗಳ ಒಳಗಡೆ 11 ಏರ್ಪೋರ್ಟ್ ಇರುವಂತ ರಾಷ್ಟ್ರದಲ್ಲೇ ಅತಿ ಹೆಚ್ಚು ಫಂಕ್ಷನಲ್ ಏರ್ಪೋರ್ಟ್ ಇರುವಂತಹ ರಾಜ್ಯ ನಮ್ಮ ಕರ್ನಾಟಕ ಅನ್ನುವಂಥದ್ದು ನಮ್ಮ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು. ಕೇವಲ ಏರ್ಪೋರ್ಟ್ ಅಲ್ಲಿ ಇಷ್ಟೊಂದು ಕ್ರಾಂತಿ ಆಗಿದೆ, ಇನ್ನು ಹೈವೇಗಳಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ ಈ ಮಾಹಿತಿ ಕೇಳಿದ್ರೆ, 70 ವರ್ಷಗಳಲ್ಲಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಎಷ್ಟೆಲ್ಲ ಸರ್ಕಾರಗಳು ಬಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಿಲೋಮೀಟರ್ ಹೈವೇಗಳನ್ನ ಕಳೆದ 70 ವರ್ಷದಲ್ಲಿ ಅವರು ನಿರ್ಮಾಣ ಮಾಡಿದ್ರು, ಅದಕ್ಕಿಂತ ಹೆಚ್ಚು ನ್ಯಾಷನಲ್ ಹೈವೇ ನೆಟ್ವರ್ಕ್ ಕಳೆದ 8-9 ವರ್ಷದಲ್ಲಿ ನರೇಂದ್ರ ಮೋದಿ ಮತ್ತು ಇಲ್ಲಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ 70 ವರ್ಷಕ್ಕಿಂತ ಹೆಚ್ಚು ಹೈವೇ ಸ್ಯಾಂಕ್ಷನ್ ಆಗಿದೆ, ಕೆಲಸ ಆಗಿದೆ ಕಳೆದ 8 ವರ್ಷದಲ್ಲಿ. ನಮ್ಮ ತಾತ 96 ವರ್ಷಕ್ಕೂ ಏನೋ ತೀರ್ಕೊಂಡಿದ್ರು, 96 ವರ್ಷಕ್ಕಾದ್ರೂ ನಮ್ಮ ತಾತ. ಸೋನಿಯಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು, ಮನಮೋಹನ್ ಸಿಂಗ್ರ ಸೋನಿಯಾ ಗಾಂಧಿಯ 10 ವರ್ಷ ಆಯ್ತು, 40-45 ವರ್ಷ ಆದರೂ ಕೂಡ
ಗಡೂರ್ ತನಕ ಬಂದಿದ್ದಂತ ಬ್ರಾಡ್ಗೇಜ್ ರೈಲು 25-30 ಕಿಲೋಮೀಟರ್ ದಾಟಿ ಚಿಕ್ಕಮಗಳೂರು ತನಕ ಬರಲೇ ಇಲ್ಲ. ಕಾಂಗ್ರೆಸ್ ಪಾರ್ಟಿಯ ಕರ್ನಾಟಕದವರೇ ಆದ ಇಬ್ರು ಮೂರು ಜನ ಕೇಂದ್ರದಲ್ಲಿ ರೈಲ್ವೆ ಖಾತೆಯಲ್ಲೂ ಕೂಡ ಮಂತ್ರಿಗಳಾದರು, ಆದ್ರೆ 20 ಕಿಲೋಮೀಟರ್ ಮಾತ್ರ ಕಡೂರಿನಿಂದ ಚಿಕ್ಕಮಗಳೂರಿಗೆ ರೈಲ್ ಬರಲೇ ಇಲ್ಲ. ನಮ್ಮ ತಾತನ ರೀತಿ ಎಷ್ಟೋ ಜನ ತಲೆಮಾರುಗಳು ಕಾದು 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 ಅವ್ರ ಜೀವನನೇ ಬಿಟ್ಬಿಟ್ರು. 2014 ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 4-5 ತಿಂಗಳಲ್ಲೇನೆ 30-40 ವರ್ಷದಿಂದ ಪೆಂಡಿಂಗ್ ಇದ್ದಂತಹ ರೈಲು ಚಿಕ್ಕಮಗಳೂರಿಗೆ ಬಂತು. ಇದು ಕೇವಲ ಚಿಕ್ಕಮಗಳೂರಿನ ಒಂದು ಕಥೆ ಅಲ್ಲ, ನೀವು ರಾಜ್ಯದ ಯಾವುದೇ ಒಂದು ಹಳ್ಳಿಗೂ, ಯಾವುದೇ ಜಿಲ್ಲೆಗೂ ಇದೇ ರೀತಿಯ ಪೆಂಡಿಂಗ್ ಇದ್ದಂತಹ ಎಷ್ಟೋ ಪ್ರಾಜೆಕ್ಟ್ಗಳನ್ನು ಹೇಳ್ತಾರೆ. ಇದು ಸುನೀರಣ್ಣ ಹತ್ರ ಮಾತಾಡ್ತಾ ನಾನು ಕೇಳಿದೆ, ಕೇವಲ ನೀರಿನ ಯೋಜನೆಗಳಲ್ಲಿ ನೀವು ಯೋಚನೆ ಮಾಡಿ, ಕರ್ನಾಟಕಕ್ಕೆ ಯಾವಾಗ್ಲೂ ಕೂಡ ಅನ್ಯಾಯ ಆಗ್ತಿತ್ತು. ಅದು ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಮಹದಾಯಿ ಇರ್ಬೋದು, ಎಲ್ಲ ಯೋಜನೆಗಳಲ್ಲೂ ಕರ್ನಾಟಕಕ್ಕೆ ಹಿಂದೆ ಅನ್ಯಾಯ ಆಗ್ತಿತ್ತು ಅನ್ನುವಂತ ಭಾವನೆ ಕನ್ನಡಿಗರಿಗೆ ಕಾಡ್ತಾ ಇತ್ತು. ಆದ್ರೆ ಕಳೆದ 4-5 ವರ್ಷಗಳಲ್ಲಿ ನಮ್ಮ ಸರ್ಕಾರಗಳಲ್ಲಿ ಮಹದಾಯಿ ಯೋಜನೆಯ DPR ಸ್ಯಾಂಕ್ಷನ್ ಆಗೋದಿರ್ಬೋದು, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ಅಥವಾ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಈ ಎಲ್ಲಾ ಪ್ರಾಜೆಕ್ಟ್ಗಳಿಗೂ ಕೂಡ ಸ್ಯಾಂಕ್ಷನಿಂಗ್ ಸಿಕ್ಕಿರುವಂಥದ್ದು ಮತ್ತೆ ಅಸ್ತು ಸಿಕ್ಕಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳಲ್ಲಿ ಕರ್ನಾಟಕಕ್ಕೆ ಎಂದೂ ಕೂಡ ಅನ್ಯಾಯ ಭಾರತೀಯ ಜನತಾ ಪಾರ್ಟಿಯಿಂದಾಗಿಲ್ಲ. ಕರ್ನಾಟಕದ ಹಿತರಕ್ಷಣೆ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು ಮಾಡ್ಕೊಂಡು ಬಂದಿದೆ. ಇಲ್ಲೂ ಕೂಡ ಸುನೀರಣ್ಣ ಹೇಳ್ತಾ ಇದ್ದೆ, 5-6 ವೆಂಟೆಡ್ ಡ್ಯಾಮ್ಗಳನ್ನ ಇಲ್ಲಿ ಕಾರ್ಕಳದಲ್ಲಿ ಕಟ್ಟಿಸಲಾಗಿದೆ. ಹಲವಾರು ಜಾಗಗಳಲ್ಲಿ ಇಲ್ಲಿ ಅಣೆಕಟ್ಟುಗಳನ್ನ, ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗಿದೆ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಂತ ಪ್ರಗತಿಶೀಲ, ಪ್ರಗತಿ ಹೊಂದಿರುವಂತಹ ರಾಜ್ಯದಲ್ಲಿ ಸ್ನೇಹಿತರೆ, ಕಳೆದ 70 ವರ್ಷದಲ್ಲಿ ಈಗ ಏನು ಮನೆಯಲ್ಲಿ ನೀರ್ ಬರುವಂತದ್ದಿದೆ, ಜಲಜೀವನ್ ಮಿಷನ್ ನಲ್ಲಿ ನಲ್ಲಿಯಲ್ಲಿ ನೀರ್ ಬರುವಂತಹ ಯೋಜನೆ ಇದೆ. 70 ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ 25 ಲಕ್ಷ ಮನೆಗಳಿಗೆ ಜಲಜೀವನ್ ಮಿಷನ್ ಅಲ್ಲಿ ನಲ್ಲಿಯಲ್ಲಿ ನೀರ್ ಬರ್ತಿದ್ದು. ಕೇವಲ 2019 ನಂತರ ನಮ್ಮ ಡಬಲ್ ಇಂಜಿನ್ ಸರ್ಕಾರದ ಕಾರಣದಿಂದಾಗಿ, ಇವತ್ತು 58% ಮನೆಗಳಿಗೆ ಫಸ್ಟ್ ಟೈಮ್ ನಲ್ಲಿಯಲ್ಲಿ ನೀರ್ ಬರ್ತಾ ಇರುವಂತದ್ದು ಕರ್ನಾಟಕದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ಯಡಿಯೂರಪ್ಪನವರು, ಬೊಮ್ಮಾಯಿಯ ಸರ್ಕಾರದ ಕಾರಣದಿಂದಾಗಿ ಈ ಕೆಲಸಗಳು ನಾವು ಮಾಡಿಕೊಟ್ಟಿರುವಂತದ್ದು. ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತವನ್ನ ಕೊಟ್ಟರು. ದೇಶದಲ್ಲಿ ಎಷ್ಟು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳಿದ್ವು, ಮೆಡಿಕಲ್ ಯೂನಿವರ್ಸಿಟಿಗಳಿದ್ವು, ಅದರ ಸಂಖ್ಯೆ ಕಳೆದ 8 ವರ್ಷದಲ್ಲಿ ಡಬಲ್ ಆಯಿತು. ಡಬಲ್ ಇಂಜಿನ್ ಸರ್ಕಾರ ಇಲ್ಲಿದ್ದಂತ ಕಾರಣ ನಮ್ಮ ಕಾರ್ಕಳದಲ್ಲಿ ತಾಲೂಕು ಆಸ್ಪತ್ರೆಯು ಕೂಡ ನರ್ಸಿಂಗ್ ಹೋಮ್ನ ಲೆವೆಲ್ಗೆ ತೆಗೆದುಕೊಂಡು ಬಂದು ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಎಲ್ಲ ರೀತಿಯ ಒಂದು ವೈದ್ಯಕೀಯ ಸೌಲಭ್ಯ ಒಂದು ಬರಲಿ ಕಾರಣ ಆಗಿರುವಂತದ್ದು ಈ ಡಬಲ್ ಇಂಜಿನ್ ಸರ್ಕಾರ ಇದ್ದ ಕಾರಣ. ಸಾಲು ಮರದ ತಿಮ್ಮಕ್ಕನಂತ ವ್ಯಕ್ತಿಗೂ ಹುಡುಕಿ ಹುಡುಕಿ ಪ್ರಧಾನಮಂತ್ರಿಗಳು ಪದ್ಮ ಪ್ರಶಸ್ತಿಯನ್ನ ಕೊಟ್ಟರೆ ನಮ್ಮ ಸುನೀಲಣ್ಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅದೇ ರೀತಿ ಒಂದು ಸ್ಮಶಾನದಲ್ಲಿ ಹೆಣ ಹೂಡ್ತಾ ಇದ್ದಂತ, ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿಯನ್ನು ಕೂಡ ಹುಡುಕಿ ಕನ್ನಡದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂತದ್ರಲ್ಲಿ ಡಬಲ್ ಇಂಜಿನ್ ಸರ್ಕಾರ ಕೆಲಸ ಮಾಡಿದೆ. ಪ್ರಧಾನಮಂತ್ರಿಗಳು ದೇಶದ ಎಲ್ಲ ಭಾಷೆಗಳು ಬೆಳಿಬೇಕು, ಪ್ರತಿಯೊಂದು ಭಾಷೆಗೂ ತನ್ನದೇ ಆದಂತ ಇತಿಹಾಸ ಇದೆ, ಆ ಕಾರಣಕ್ಕೆ ಪ್ರತಿಯೊಂದು ಭಾಷೆಯ ಇತಿಹಾಸವನ್ನು ನಾವು ಕೊಂಡಾಡಬೇಕು ಅಂತ ಹೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಮಾತೃಭಾಷೆಯಲ್ಲೇ ಶಿಕ್ಷಣ ಆಗಬೇಕು ಅಂತ 36 ವರ್ಷಗಳಿಂದ ಆಗದೇ ಇದ್ದಂತಹ ಕೆಲಸವನ್ನ ಪ್ರಧಾನಮಂತ್ರಿಗಳು ದಿಲ್ಲಿಯಲ್ಲಿ ಮಾಡಿದ್ರೆ, ಕರ್ನಾಟಕದಲ್ಲಿ ಕನ್ನಡದ ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತ ಹೇಳಿ ಕರ್ನಾಟಕದಿಂದ ಇಡೀ ದೇಶ ನೋಡುವಂತಹ ಒಂದು ಕನ್ನಡದ ಆರತಿಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಸುನೀಲ್ ಕುಮಾರ್ ಅವರು ಮಾಡಿದ್ರು. ಕೋಟಿ ಕಂಠ ಗಾಯನ ಅಂತ ಹೇಳಿ
ಅಮೆರಿಕದಿಂದ ಹಿಡಿದು ಆಸ್ಟ್ರೇಲಿಯಾದವರೆಗೆ ಪ್ರಪಂಚದ ಮೂಲೆ ಮೂಲೆಯಲ್ಲಿದ್ದಂತ ಎಲ್ಲ ಕನ್ನಡಿಗರು ಒಟ್ಟಿಗೆ ಬಂದು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ಕನ್ನಡದ ಭೋರ್ಗರೆತವನ್ನ ಮತ್ತೆ ಅವರು ನೆನಪಿಸಿದ್ರು. ಎರಡು ಮೂರು ದಿವಸಗಳ ಹಿಂದೆ ದೆಹಲಿ ಕರ್ನಾಟಕದ ಸಂಘದ ಕಾರ್ಯಕ್ರಮದಲ್ಲಿ ಕೂಡ ಮಾನ್ಯ ಪ್ರಧಾನಮಂತ್ರಿಗಳನ್ನ ಕರೆಸಿ ಮಾನ್ಯ ಪ್ರಧಾನಮಂತ್ರಿಗಳ ಬಾಯಲ್ಲಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವಂತಹ ಒಂದು ನಮ್ಮೆಲ್ಲರ ನಾಡಗೀತೆಯನ್ನು ಕೂಡ ಹಾಡಿಸಿದ್ದು ಕೀರ್ತಿ ನಮ್ಮ ಸುನೀಲ್ ಕುಮಾರ್ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಡಬಲ್ ಇಂಜಿನ್ ಸರ್ಕಾರಕ್ಕೆ ಸಲ್ಲತ್ತೆ. ಸ್ನೇಹಿತರೆ, ನಿಮ್ಮಲ್ಲ ನಿಷ್ಠೆ ಮನವಿ ಮಾಡುವಂಥದ್ದು, ಇಡೀ ರಾಜ್ಯದಲ್ಲಿ ಪ್ರಗತಿ ಹೊಂದಬೇಕು. ಅದು ಕನೆಕ್ಟಿವಿಟಿ ಇರ್ಬೋದು, ಹೈವೇ ಇರ್ಬೋದು, ಟೂರಿಸಂ ಇರ್ಬೋದು, ರೈಲ್ವೆ ಕನೆಕ್ಟಿವಿಟಿ ಇರ್ಬೋದು, ಅಥವಾ ಹಲವಾರು ನೆನೆಗುದಿಗೆ ಎಷ್ಟೋ ದಶಕಗಳಿಂದ ಬಿದ್ದಂತಹ ಪ್ರಾಜೆಕ್ಟ್ಗಳು ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಂತಂದ್ರೆ ನಮಗೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಎಲ್ಲ ಕಡೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತೆಗೆದುಕೊಂಡು ಬರಬೇಕಾಗಿರುವುದು ಮಾತ್ರ ನಮ್ಮ ಎದುರುಗಡೆ ಇರುವಂತಹ ಮಾರ್ಗ. ನಾನು ನಿಮಗೆ ಇಷ್ಟೇ ನಾಪಿಸಿದ ಮಾತಿಗೆ ವಿರಾಮ ಹಾಡ್ತೇನೆ. ಎಷ್ಟೋ ಬಾರಿ ಚುನಾವಣೆಗಳು ಹತ್ರ ಬಂದಾಗ ನಮ್ಮ ಒಂದೇ ಒಂದು ಮತದಿಂದ ಏನೇನಾಗುತ್ತೆ ಅಂತ ನಮ್ಗನ್ಸುತ್ತೆ, ಒಂದೇ ಒಂದು ಮತದಲ್ಲಿ ಏನು ಉಪಯೋಗ ಆಗುತ್ತೆ, ಒಂದು ಮತದ ಶಕ್ತಿ ಏನು ಅಂತ. ಅಣ್ಣಾಮಲೈಯವರು ಮಾತನಾಡಿದಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಕರ್ನಾಟಕಕ್ಕೆ ಯಾವ ರೀತಿ ಉಪಯೋಗಗಳಾಗಿದಾವೋ, ತಮಿಳ್ನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇಲ್ಲದೇ ಇರೋದ್ರಿಂದ ಎಂಥ ಸಮಸ್ಯೆ ಅಲ್ಲಾಗ್ತಿದೆ ಅನ್ನೋದನ್ನು ಅವರೊಂದು ಎರಡು ನಿಮಿಷ ಉಲ್ಲೇಖ ಮಾಡಬೇಕು ಅಂತ. ನಾನು ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿದ್ದೀನಿ, ಇಲ್ಲಿ ಆಂಧ್ರಪ್ರದೇಶ ಇರ್ಬೋದು ಅಥವಾ ತೆಲಂಗಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು, ಯಾವುದೇ ಯೋಜನೆಗಳನ್ನ ನರೇಂದ್ರ ಮೋದಿಯವರು ಕೇಂದ್ರದಿಂದ ಯಾವ ಯೋಜನೆಗಳನ್ನ ಕೊಡ್ತಾರೋ ಆ ಎಲ್ಲ ಯೋಜನೆಗಳು ಆ ರಾಜ್ಯದ ಗಡಿಗೆ ಬಂದು ಆ ರಾಜಧಾನಿಯಿಂದ ಮುಂದೆ ಹಳ್ಳಿಗೆ ಮುಟ್ಟೋದೇ ಇಲ್ಲ. ಆದ್ರೆ ನಮ್ಮಲ್ಲಿ ಈ ಎರಡೂ ಕಡೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋದ್ರಿಂದ ರಾಜ್ಯಕ್ಕೆ ಹಿಂದೆಂದೂ ಆಗದಿರುವಂತಹ ಅಭಿವೃದ್ಧಿ ಕಳೆದ ಐದಾರು ವರ್ಷಗಳಲ್ಲಾಗಿದೆ. ಒಂದೇ ಒಂದು ಮತದ ಉಪಯೋಗ ನೀವು ನೋಡಿ, 2014 2019 ನೀವೆಲ್ಲರೂ ಕೂಡ ನಿಶ್ಚಯ ಮಾಡಿದ್ರಿ, ದೇಶದ ಯುವಕರೆಲ್ಲರೂ ನಿಶ್ಚಯ ಮಾಡಿದ್ರು, ನಮಗೆ ಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬರಬೇಕು ಅಂತ. ಆ ಒಂದು ನಿಮ್ಮ ಓಟು ಕಾರ್ಕಳದ ಒಂದು ಸಣ್ಣ ಸ್ಕೂಲಿನ ಬೂತ್ನಲ್ಲಿ ನೀವು ಹಾಕಿದಂತಹ ಒಂದು ಓಟು, ಅದರ ಮಹತ್ವ, ಅದರ ಶಕ್ತಿ ನೀವು ನೋಡಿ. 2014 ನೀವು ಹಾಕಿದಂತ ಈ ಒಂದು ಶಾಲೆಯಲ್ಲಿ ಹಾಕಿದಂತ ಒಂದು ಬೂತು ಪಾಕಿಸ್ತಾನದ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಭಾರತಕ್ಕೆ ಶಕ್ತಿ ತಾಕತ್ತು ಕೊಟ್ಟಿದ್ದು ಆ ನಿಮ್ಮ ಒಂದು ಓಟು. 2014-19 ನೀವು ಕೊಟ್ಟಂತಹ ಒಂದು ಓಟು ಭಾರತ ಡೋಕ್ಲಾಮ್ನಲ್ಲಿ ಚೈನಾವನ್ನು ಎದುರಿಸಿ ಕಣ್ಣಿಗೆ ಕಣ್ಣು ಮಿಟುಕಿಸಿ ಚೀನಾ ದೇಶ ಮತ್ತೆ ಭಾರತದ ತಂಟೆಗೆ ಎಂದೂ ಬರದಲ್ಲೇ ಇರುವಂತಹ ಒಂದು ದಿಟ್ಟ ಉತ್ತರ ಕೊಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದು ನೀವು ಕೊಟ್ಟಂತಹ ಒಂದು ಓಟು. ನೀವು ಕೊಟ್ಟಂತಹ ಒಂದು ಓಟು 50 ಕೋಟಿಗೂ ಹೆಚ್ಚು ಈ ದೇಶದ ಬಡವರಿಗೆ ಪ್ರಪ್ರಥಮವಾಗಿ ಅವರ ಜೀವನದಲ್ಲೇ ಬ್ಯಾಂಕ್ ಅಕೌಂಟ್ ಮಾಡಿ ಜನ್ಧನ್ ಖಾತೆಯ ಮೂಲಕ ಭಾರತ ದೇಶದ ಆರ್ಥಿಕತೆಯ ಜೊತೆಗೆ ಬಂದಿದ್ದು ನಿಮ್ಮ ಆ ಒಂದು ಓಟಿನ ಕಾರಣದಿಂದಾಗಿ. ನಿಮ್ಮ ಆ ಒಂದೇ ಒಂದು ಓಟಿನ ಕಾರಣದಿಂದಾಗಿ ಕೇವಲ 7-8 ವರ್ಷದ ಹಿಂದೆ ಭಾರತ ದೇಶದ ಪ್ರಪಂಚದ ದುರ್ಬಲ ಆರ್ಥಿಕ ಶಕ್ತಿಯಲ್ಲಿ ಒಂದು ಅಂತ ಇದ್ದಂತ ಹಣೆಪಟ್ಟಿಯನ್ನು ಕಳಚಿ ಬಿಸಾಡಿ ಪ್ರಪಂಚದ ಅತ್ಯಂತ ವೇಗವಾಗಿ ಹೋಗ್ತಿರುವಂತಹ ಆರ್ಥಿಕ ಶಕ್ತಿಯಿಂದ ಬೆಳೆದಿರುವಂಥದ್ದು ನಿಮ್ಮ ಒಂದು ಓಟಿನ ಕಾರಣದಿಂದಾಗಿ. ಇವತ್ತಿಲ್ಲಿನ ಪರಶುರಾಮ ಮಂದಿರ ಬಂದಿದ್ರೆ, ಥೀಮ್ ಪಾರ್ಕ್ ಇಲ್ಲಿ ಬಂದಿದ್ರೆ, ಇಲ್ಲಿ ಪ್ರತಿ ರಸ್ತೆಗಳಲ್ಲಿ ಒಂದು ಅಭಿವೃದ್ಧಿಯ ಕೆಲಸ ನಡೆದಿದ್ರೆ ಅದು ನೀವು ಹಾಕಿರುವಂತಹ ಒಂದೇ ಒಂದು ಓಟಿನ ಬಲದಿಂದಾಗಿ. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡುವಂಥದ್ದು, ಬರ್ತಾ ಇರುವಂತಹ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ನಿಶ್ಚಯವಾಗಿದೆ. ಆದರೆ ಗೆಲುವಿನ ಅಂತರ ಏನಿದೆ ಅದನ್ನ ಕಾರ್ಕಳದಲ್ಲಿ ಐತಿಹಾಸಿಕ ಮಾಡಬೇಕಾಗಿರುವಂತಹ ಜವಾಬ್ದಾರಿಯಲ್ಲಿ ಇರುವಂತಹ ಕಾರ್ಯಕರ್ತರದಿದೆ. ಸ್ನೇಹಿತರೆ,
ನಾಲ್ಕೈದು ವರ್ಷಗಳಲ್ಲಿ ನಮ್ಮ ಸರ್ಕಾರದ ಆಡಳಿತವನ್ನು ನೋಡಿದ್ದೇವೆ. ಮುಂದಿನ 25 ವರ್ಷ ದೇಶಕ್ಕೆ ರಾಜ್ಯಕ್ಕೆ ಅತ್ಯಂತ ನಿರ್ಣಾಯಕವಾಗಿರುವಂತಹ 25 ವರ್ಷಗಳು. ನಿಮ್ಮಲ್ಲಿ ನಾನು ಒಂದೇ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2024 ಕೇಂದ್ರದಲ್ಲಿ ಮತ್ತೆ ಪ್ರಧಾನಿಯಾಗಿ ಯಾರು ಬರೋದು? 2024 ದೇಶದ ಪ್ರಧಾನಿಯಾಗಿ 2024 ಮತ್ತೆ ಯಾರು ರಾಷ್ಟ್ರದ ನೇತೃತ್ವವನ್ನು ವಹಿಸೋದು? ಗಟ್ಟಿಯಾಗಿ ಹೇಳಿ ಯಾರು? ಮತ್ತಷ್ಟು ಗಟ್ಟಿಯಾಗಿ ಹೇಳಿ ಯಾರು? ಮತ್ತಷ್ಟು ಗಟ್ಟಿಯಾಗಿ ಹೇಳಿ ಯಾರು? ಈಗ ನಾನು ನಿಮಗೆ ಇಷ್ಟೇ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2024 ಕೇಂದ್ರದಲ್ಲಿ ಹೆಂಗೂ ನರೇಂದ್ರ ಮೋದಿಯೇ ಈ ದೇಶದ ಪ್ರಧಾನಿಯಾಗಿ ಬರ್ತಾ ಇರೋದ್ರಿಂದ ಇಲ್ಲೇನಾದ್ರೂ ಕಡಿಮೆ ನಂಬರ್ ಆಗಿ, ಇಲ್ಲೇನಾದ್ರೂ ಒಂದು ಸಂಖ್ಯೆ ಕಡಿಮೆ ಆಗಿ ಬೇರೆಯವರು ಇಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ 4 ವರ್ಷ ನುಕ್ಸಾನು, 4 ವರ್ಷಗಳ ನಷ್ಟ ಯಾರಿಗಾಗುವಂಥದ್ದು? 2024 ರಿಸಲ್ಟ್ ಅನ್ನ ನಾವಾಗ್ಲೇ ತೀರ್ಮಾನ ಮಾಡಕ್ ಹೋಗಿದೆ. 2024 ಫಲಿತಾಂಶ ದೇಶದ ಮಕ್ಕಳಿಗೂ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿಯೇ ಪ್ರಧಾನಿಯಾಗಿ ಬರೋದು ಅಂತ. ಹಾಗಿರ್ಬೇಕಾದ್ರೆ ಇನ್ನು 5 ವರ್ಷಗಳ ಕಾಲ ಕರ್ನಾಟಕವು ಅದೇ ರೀತಿಯ ಪ್ರಗತಿಯನ್ನು ಹೊಂದಬೇಕು. $5 ಟ್ರಿಲಿಯನ್ ಇಕಾನಮಿಯ ಕನಸಿನಲ್ಲಿ ಕರ್ನಾಟಕ ಮತ್ತು ಕನ್ನಡದ ಯುವಕರು $1 ಟ್ರಿಲಿಯನ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದ್ರೆ ಮತ್ತೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಡಬಲ್ ಇಂಜಿನ್ ಸರ್ಕಾರ 2023 ಬರಬೇಕು ಅನ್ನುವಂತಹ ಒಂದು ಮಹತ್ವಪೂರ್ಣ ಸಂಕಲ್ಪವನ್ನ, ಆಗ್ರಹವನ್ನ ನಿಮ್ಮೆಲ್ಲರಿಗೂ ಮಾಡಿ ಈ ದೇಶದ ಧರ್ಮ ಸಂಸ್ಕೃತಿಯನ್ನ ಗೌರವಿಸುವಂತ, ಈ ನಾಡಿನ ಮಹತ್ವ, ಈ ನಾಡಿನ ಮಣ್ಣಿನ ಇತಿಹಾಸವನ್ನ ಗೌರವಿಸುವಂತ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನ ಹಿಂದೆಂದೂ ಕಾಣದ ಸದೃಢತೆ ಮತ್ತು ಅಭಿವೃದ್ಧಿಯ ಒಂದು ಪಥದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಪರಿಶ್ರಮ ಮಾಡೋಣ ಅಂತ ಹೇಳಿ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳದಂತ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಕಾರ್ಕಳಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟು ಪ್ರೇರಣೆ ಹುಮ್ಮಸ್ಸು ಇತ್ತು, 100 ಪಟ್ಟು ಹುಮ್ಮಸ್ಸು ಉತ್ಸಾಹ ನಿಮ್ಮನ್ನು ನೋಡಿ ಜಾಸ್ತಿ ಆಗಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೈಕ್ ರ್ಯಾಲಿಗಳ ಯುವ ಸಮಾವೇಶ ನಡೆಯುವಂತದಿದೆ. ಹೋದಲ್ಲೆಲ್ಲ ಈ ಕಾರ್ಕಳದ ಐತಿಹಾಸಿಕ ಬೈಕ್ ರ್ಯಾಲಿಯನ್ನು ನಾನು ಉಲ್ಲೇಖ ಮಾಡ್ತೇನೆ. ಕಾರ್ಕಳದ ಕಾರ್ಯಕರ್ತರಿಂದ ಪ್ರೇರಣೆಯನ್ನ ಪಡೀರಿ. ಸಂಘಟನಾ ಚಾತುರ್ಯ, ಸಂಘಟನಾ ಕೌಶಲ್ಯ, ಸಂಘಟನಾ ಡಿಸಿಪ್ಲಿನ್ ಹೇಗಿರಬೇಕು ಅನ್ನುವಂಥದ್ದನ್ನ ನಮ್ಮ ಕಾರ್ಕಳದ ಯುವಕರು ಕಲಿಸ್ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ರಾಜ್ಯದ ಎಲ್ಲ ಯುವಕರಿಗೆ ತಿಳಿಸುವಂತ ಕೆಲಸ ಮಾಡ್ತೇನೆ. ಸಂಘಟನೆಯೇ ಶಕ್ತಿ, ಸಂಘಟನೆಯ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮತ್ತೊಂದು ಬಾರಿಯ ಅಭೂತಪೂರ್ವವಾಗಿರುವಂತಹ ಗೆಲುವನ್ನ ಕಾರ್ಕಳದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ನೋಡೋಣಂತೆ. ಚುನಾವಣೆ ಘೋಷಣೆ ಆದ್ಮೇಲೆ ಮತ್ತೊಮ್ಮೆ ನಾನು ನಿಮ್ಮ ಜೊತೆಗೆ ಬರ್ತೇನೆ. ಚುನಾವಣೆ ಘೋಷಣೆ ಆಗಿ ಫಲಿತಾಂಶ ಘೋಷಣೆ ಆದಾಗ್ಲೂ ಕೂಡ ವಿಜಯೋತ್ಸವವನ್ನ ಆಚರಿಸ್ಲಿಕ್ಕೂ ಮತ್ತೊಮ್ಮೆ ನಿಮ್ಮ ಜೊತೆಗೆ ಬರ್ತೇನೆ. ಒಟ್ಟಿಗೆ ಸರಿ ಹೇಳಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ವಂದೇ. ನಮಸ್ಕಾರ ಪ್ರೀತಿಯ ಮಿತ್ರರೇ, ಸಹೋದರ ಸಹೋದರಿಯರೇ, ಬಂಧುಗಳೇ, 2013 ಸೆಪ್ಟೆಂಬರ್ ತಿಂಗಳಲ್ಲಿ 3 ತಾರೀಕು ವಿಜಯ ಕಾರ್ಕಳಕ್ಕೆ ಒಂದು ಪೊಲೀಸ್ ಅಧಿಕಾರಿಯಾಗಿ ನಮ್ಮ ASP ಕಚೇರಿಗೂ ಚಾರ್ಜ್ ತಗೊಳ್ಳಿಕ್ಕೆ ಬರುವಾಗ ಒಂದು ಭಯ ಇತ್ತು. ಒಂದು ಹೊಸ ಸ್ಟೇಟ್, ಅದು ನಮಗೇನು ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗಲ್ಲ, ಒಂದು ಪ್ರದೇಶ ಕೂಡ ನಕ್ಸಲ್ ಅಫೆಕ್ಟೆಡ್ ಪ್ರದೇಶವಾಗಿದೆ. ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ ಪಕ್ಕ ಒಂದು ಮೂಲೆಯಲ್ಲಿ ಇರುವ ಒಂದು ತಾಲೂಕ, ಸ್ವಲ್ಪ ಅಂಡರ್ ಡೆವಲಪ್ಮೆಂಟ್ ಇರುವ ತಾಲೂಕ, ಉಡುಪಿ ಜಿಲ್ಲೆಯಲ್ಲಿರುವ ಬಹಳ ಒಂದು ಇಂಪಾರ್ಟೆಂಟ್ ಏರಿಯಾ ಅದು. ಇಲ್ಲಿ ನಮ್ಮ ಲೈಫ್ನಲ್ಲಿ ನಾವು ಒಂದು 2-3 ವರ್ಷ ಇಲ್ಲಿ ಕೆಲಸ ಮಾಡ್ತೀವಿ, ಜನ ಜೊತೆಗೆ ಇರ್ತೀವಿ. ಯಾವ ಥರ ಇದು ಬದಲಾವಣೆ ಆಗಬಹುದು? ASP ಆಗಿ ತಾವೆಲ್ಲ ಕೂಡ ಒಳ್ಳೆ ಒಂದು ಸಹಕಾರ ಕೊಟ್ಟು 1 ವರ್ಷ 7 ತಿಂಗಳಲ್ಲಿ ಸಹಕಾರ ಕೊಟ್ಟಿದ್ದೀರಾ. ಆಮೇಲೆ ಉಡುಪಿ ಎಸ್ಪಿ ಆಗಿ 2.5 ವರ್ಷ ಸಹಕಾರ ಕೊಟ್ಟಿದ್ದೀರಾ. ಒಂದೊಂದು ದಿವಸ ಕೂಡ ನನ್ನ ಒಳಗಡೆ ಚಿಂತನೆ ಇರ್ತಾ ಇರ್ತದೆ, ಕಾರ್ಕಳ ಮಾತ್ರ ಯಾವಾಗಲೂ ಸ್ವಲ್ಪ ಅಣ್ಲಕ್ಕಿ ಪ್ರದೇಶವಾಗಿ
ಔಟ್ಸೈಡ್ ಯಾರು ನೋಡ್ತಾರೋ ಅವ್ರ ಕಣ್ಣಕ್ಕೆ ಅದು ಕಾಣ್ತಾ ಇತ್ತು. ಸರ್ಕಾರ ಬೆಂಗಳೂರಿನಲ್ಲಿ ಒಂದು ಪಕ್ಷದ ಸರ್ಕಾರ ಬರುವಾಗ ಇಲ್ಲಿ ಇರುವ ಎಂ ಎಲ್ ಎ ಇನ್ನೂರು ಪಕ್ಷದ ಎಂ ಎಲ್ ಎ ಇರ್ತಾರೆ. ಇದು ನಾನು ಒಂದು ಸಾರಿ ಇಲ್ಲ, ಎರಡು ಸಾರಿ ಇಲ್ಲ, ಮೂರು ಸಾರಿ ನೋಡಿದ್ದೀನಿ. ಒಂದು ಉಡುಪಿಯಲ್ಲಿರುವುದು ಕಾರ್ಕಳ ಬರಬೇಕನ್ನ ಒಂದು 50 ನಿಮಿಷ ಬೇಕು. 50 ನಿಮಿಷ, 50 ನಿಮಿಷ ಅಂದ್ರೆ ದಾರಿಯಲ್ಲಿ ಗುಂಡಲ್ಲಿ ಗುಂಡುಗುಳಿ ಎಲ್ಲ ಇರುತ್ತದೆ, ಎಲ್ಲ ದಾಟಿ 50 ನಿಮಿಷ ಬೇಕು. ನಾಲ್ಕೈದು ತಿಂಗಳು ಸಿಕ್ಕಾಪಟ್ಟ ಮಳೆ ಬರುತ್ತದೆ, ಸಿಕ್ಕಾಪಟ್ಟ ಮಳೆ ಬರುತ್ತದೆ, ನಮ್ಮೆಲ್ಲರೂ ಗೊತ್ತು. ಮೂರು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇರುತ್ತದೆ, ಪ್ರಾಬ್ಲಮ್ ಇರುತ್ತದೆ. ಮೂರು ತಿಂಗಳು ಕುಡಿಯುವ ನೀರಿಗಿರುವ ಪ್ರಾಬ್ಲಮ್, ಯಾಕಂದ್ರೆ ಎಲ್ಲಾ ವಾಟರ್ ಕೂಡ ಬೇಗ ಡ್ರೈನ್ ಆಗಿ ಸಮುದ್ರಕ್ಕೆ ಹೋಗಿಬಿಡ್ತದೆ. ಇದ್ರೆ ಈ ಏರಿಯಾ ಕಾರ್ಕಳ ಮಣ್ಣಕ್ಕಿರುವ ವೆರಿ ಸ್ಪೆಸಿಫಿಕ್ ಪ್ರಾಬ್ಲಮ್. ಕಾರ್ಕಳದಲ್ಲಿ ಹುಟ್ಟಿದವರು ಪುಣ್ಯಾತ್ಮ, ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಕೂಡ ಮಾಡಿದರು, ಅದು ನಮಗ್ ಗೊತ್ತು. ಈ ಪಕ್ಷದಲ್ಲಿ ಒಂದು ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ, ಈ ಭಾಗದಲ್ಲಿ ಹುಟ್ಟಿದವರು. ಆದ್ರೆ ನಮಗೆ ಯಾವಾಗಲೂ ಸ್ವಲ್ಪ ಅಂತ ಅನ್ಲಕ್ ಸ್ಟ್ರಿಕ್ ಅಂದ್ರೆ ಲಕ್ ಸರಿಯಾಗಿ ಕಾರ್ಕಳ ಜನಕ್ಕೆ ಸಿಗ್ತಾ ಇಲ್ಲ. ನಮಗೂ ಪಕ್ಷದವು ಅಲ್ಲಿ ಬೆಂಗಳೂರಿನಲ್ಲಿ ಕೂಡ ಒಂದೇ ಪಕ್ಷ ಬರಬೇಕು, ಕಾರ್ಕಳದಲ್ಲಿ ಅದೇ ಎಂ ಎಲ್ ಎ ಬರಬೇಕು. ಆದ್ರೆ ಸುನೀಲ್ ಕುಮಾರ್ ಸಾಹೇಬರ್ ಅವರು ಗುಂಡಲಣಿ ಹಾರೋಸ್ಕೋಪ್ ಸ್ವಲ್ಪ ಚೆನ್ನಾಗಿರ್ಬೇಕು ಕಾಣ್ತದೆ. ಪಕ್ಷ ಅಲ್ಲಿ ಬಂದು ಇಲ್ಲಿ ಅದೇ ಪಕ್ಷದ ನಾಯಕರಲ್ಲಿ ಎಂ ಎಲ್ ಎ ಆಗಿ ಬಂದು ಅದೇ ಪಕ್ಷದ ನಾಯಕರು ಇಲ್ಲಿ ಮಿನಿಸ್ಟರ್ ಆಗಿ ಬಂದು ಒಂದು 2 ವರ್ಷ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇದು ಬಹಳ, ಇದು ಎಲ್ಲರಿಗೂ ಸಿಕ್ಕಲ್ಲ ಸರ್, ಇದು ಬಹಳ ಕಷ್ಟ. ಪ್ರಜಾಪ್ರಭುತ್ವ ತಾವು ನೋಡಿದಿರನ್ನ ನಮ್ಮ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಸಿಕ್ಕಲ್ಲ. ಆ ಪಕ್ಷ ಅಲ್ಲಿ ಕೂರ್ಬೇಕು, ಬೆಂಗಳೂರಲ್ಲಿ ಕೂರ್ಬೇಕು, ಕಾರ್ಕಳದಲ್ಲಿ ಸರಿಯಾಗಿ ಬರಬೇಕು. ಆಮೇಲೆ ಆ ಪಕ್ಷದಲ್ಲಿ ಬಂದಿರುವ ಎಂ ಎಲ್ ಎ ಒಂದು ದೊಡ್ಡ ನಾಯಕರಾಗಿ ಕಾಣ್ಬೇಕು, ಪಕ್ಷದಲ್ಲಿ ಅವ್ರಿಗೊಂದು ಸೀನಿಯಾರಿಟಿ ಇರಬೇಕು, ಅವ್ರಿಗೊಂದು ಮಂತ್ರಿ ಸಿಕ್ಬೇಕು, ಸ್ಥಾನ ಸಿಗ್ಬೇಕು. ಅದೇ ಕಾರ್ಕಳಕ್ಕೂ ಒಂದು 3 ವರ್ಷ ಒಂದು ಮನುಷ್ಯಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿದ ಮೇಲೆ ಇಲ್ಲಿ ಡೆವಲಪ್ಮೆಂಟ್ ನಾವು ನೋಡ್ತಾ ಇದೀವಿ. ಬರುವಾಗ ನಮ್ಮ ಜಿಲ್ಲಾ ಅಧ್ಯಕ್ಷರವ್ರು ಹೇಳ್ಕೊಂಡು ಬಂದಿದ್ರು, ಕಾರ್ಕಳದಲ್ಲಿ ಇಲ್ಲಿ ತಾರ್ ರೋಡ್ ಆಗ್ಬೇಕು, ನಮ್ಮ ತಲೆ ಮೇಲೆ ಆಗ್ಬೇಕು ಸರ್. ಎಲ್ಲಾ ಕಡೆಯಲ್ಲಿ ಕೂಡ ತಾರ್ ರೋಡ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚೆಕ್ ಡ್ಯಾಮ್ಸ್, 3-4 ಕಿಲೋಮೀಟರ್ ಒಂದು ಕಡೆ ನೋಡುವಾಗ ಎಲ್ಲಾ ಕಡೆ ಚೆಕ್ ಡ್ಯಾಮ್ಸ್. ಇದ್ರೆ ನಾವು ಜಾಸ್ತಿ ನೋಡ್ಲಿಕ್ಕೆ ಆಗಲ್ಲ. ಕಾರ್ಕಳದಲ್ಲಿ ಯಾರಿಲ್ಲಿ ಇದೀವಿ ನಮಗ್ ಗೊತ್ತು, ನಮಗ್ ಗೊತ್ತು. ಅಂದ್ರೆ 3 ತಿಂಗಳು ಕುಡಿಯುವ ನೀರಿಗೆ ಎಷ್ಟು ಪ್ರಾಬ್ಲಮ್ ಇದೆ ನಮಗ್ ಗೊತ್ತು. ಚೆಕ್ ಡ್ಯಾಮ್ಸ್ ಎಲ್ಲ ಹಾಕಿ ಅದೆಲ್ಲ ಸರಿಯಾಗಿ ಸ್ಟೋರ್ ಮಾಡಿ ಕಣ್ಣಿಗೆ ಏನೇನು ಕೆಲಸ ಗೊತ್ತೋ ನಾವು ನೋಡ್ತಾ ಇದೀವಿ. ಒಳ್ಳೆ ರಸ್ತೆ ಇದೆ, ಉಡುಪಿ ಕಾರ್ಕಳ ಒಂದು 20 ನಿಮಿಷದಲ್ಲಿ ಬರಬಹುದು, ಮ್ಯಾಂಗ್ಳೂರ್ ಏರ್ಪೋರ್ಟ್ 1 ಗಂಟೆಯಲ್ಲಿ ಹೋಗಬಹುದು. ಆಲ್ಮೋಸ್ಟ್ 0 ನಕ್ಸಲ್ ಆಕ್ಟಿವಿಟಿ, ನಕ್ಸಲ್ ಆಕ್ಟಿವಿಟಿ ಎಲ್ಲಿ ಕೂಡ ಇಲ್ಲ. ಇದೇ ಕಾರ್ಕಳದಲ್ಲಿ ಬಹಳ ಬುದ್ಧಿವಂತರು ಜಾಸ್ತಿ ಇರುವ ಊರು. ಬಟ್ ಇಲ್ಲಿ ನಾವು ಹೋಗುವಾಗ ಮಳೆ ಪ್ರದೇಶದ ಒಳಗಡೆ ಜನ ಇದ್ದಾರೆ, ಕಷ್ಟಪಟ್ಟ ಇದ್ದಾರೆ. ಅವ್ರ ಸರ್ಕಾರ ಸಹಕಾರ ಬೇಕು, ಅದು ನಾವು ನೋಡಿದ್ದೀವಿ. ಎಲ್ಲಾ ಮನೆ ಕೂಡ ರಸ್ತೆ ಮೇಲೆ ಇಲ್ಲ, ಎಲ್ಲಾ ಮನೆ ಕೂಡ ಒಂದು ಸಿಟಿದಲ್ಲಿ ಇಲ್ಲ. ತುಂಬಾ ಮನೆ ಕೃಷಿ ಮಾಡುವ ಮನೆ ರೋಡ್ಲಿಂದ 2 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್ ಒಳಗಡೆ ಸೆಪರೇಟ್ ಸೆಪರೇಟ್ ಆಗಿದ್ದಾರೆ. ಇದರ ಕ್ಷೇತ್ರ ಕೂಡ ಇಲ್ಲಿರುವ ಮನುಷ್ಯಕ್ಕಿಂತ ಕ್ಷೇತ್ರ ಮೇಲೆ ಒಂದು ಒಂದು ಪ್ರೀತಿ ಇರಬೇಕು. ಇದು ನಮ್ಮ ಜಾಗ, ನಮ್ಮ ಜನ, ನಾವು ಮಾಡಬೇಕು. ಇವತ್ತು ಕಾರ್ಕಳ ಪುನಃ ಬಂದು 10 ವರ್ಷ ಬಿಟ್ಟು ಇಲ್ಲಿ ನೋಡುವಾಗ ಇಲ್ಲಿ ಆಗಿರುವ ಕೆಲಸ, ಇಲ್ಲಿ ಜನಕ್ಕೆ ಬಂದಿರುವ ನಂಬಿಕೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವರ್ಕ್, ಕ್ವಾಲಿಟಿ ಆಫ್ ಲೈಫ್, ನಮ್ಮ ಎಲ್ಲ ಲೈಫ್ನಲ್ಲಿ ಕೂಡ ನಮ್ಮ ಲೈಫ್ ಒಂದು ಪಡಿ ಮೇಲೆ ಮೇಲೆ ಇದೆ, ಕೆಳಗಡೆ ಹೋಗಿಲ್ಲ. ಎಲ್ಲರೂ ಒಂದು ಚೂರು ಮೇಲೆ 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 ಹೋಗ್ತಾ ಇದೆ. ಅದಕ್ಕೆಲ್ಲ ಕೂಡ ಮುಖ್ಯ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿ, ಬಿಜೆಪಿ. ಅದು ಬಿಜೆಪಿಗೆ ಕೂಡ ಕರ್ನಾಟಕ ಜನ ಬಹಳ, ನಾವು ಟೆಸ್ಟ್ ಮಾಡಿ ಬಿಜೆಪಿಗೆ ತಾವು ಪವರ್ ಕೊಡ್ತಾ ಇದ್ದೀರಾ. ನಮ್ಮ ಮ್ಯಾಜಿಕಲ್ ನಂಬರ್ 113, 224 ಎಂ ಎಲ್ ಎ ಇರುವ ಒಂದು ವಿಧಾನಸಭೆ ಇದು. ನಮ್ಮ ಮ್ಯಾಜಿಕ್ ನಂಬರ್ 113, ಇದುವರೆಗೆ ತಾವು 113 ಕೊಟ್ಟಿಲ್ಲ, ಇದುವರೆಗೆ ಕೊಟ್ಟಿಲ್ಲ. ಫಸ್ಟ್ ನಾವು 50-50 ಸರ್ಕಾರದಲ್ಲಿ ಬಿಜೆಪಿ ಬಂದು ಎಷ್ಟು ಮಾಡಬೇಕೋ ಮಾಡಿ ತೋರಿಸಿ ಹೋಗಿದ್ದಾರೆ. ಆಮೇಲೆ 2018 ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಬಂದಿತ್ತು. 3 ಪಾರ್ಟಿದಲ್ಲಿ ನಂಬರ್ 1 ಪಾರ್ಟಿಯಾಗಿ ಬಂದಿದ್ದೀವಿ. ಮಹಾರಾಷ್ಟ್ರದಲ್ಲಿ ಯಾವ ತರ ಮಾಡಿದಾರೋ, 2 ಜನ ನಂಬರ್ 2 ನಂಬರ್ 3 ಯಾರು ಬಂದಿದ್ದಾರೋ ಇವ್ರ ಜೋಪ್ನಲ್ಲಿ ಅವ್ರ ಕೈ ಹಾಕೊಂಡಿದ್ದಾರೆ, ಅವ್ರ ಜೋಪ್ನಲ್ಲಿ ಇವರು ಕೈ ಹಾಕೊಂಡು ಇಬ್ಬರು ಬಂದು ಸ್ವಲ್ಪ ಟೈಮ್ ಕೆಲಸ ಮಾಡಿದರು. ಅದು 2 ಕಲ್ಲರು ಒಟ್ಟಿಗೆ ಸೇರುವಾಗ ಅದು ಯಾವಾಗಲೂ ಜಗಳ ಬಂದೇ ಬರ್ತದೆ. ಅದು 3 ತಿಂಗಳಲ್ಲಿ ಬರಬಹುದು, ಅದು 1 ವರ್ಷದಲ್ಲಿ ಬರಬಹುದು. ಆಮೇಲೆ ಪುನಃ ನಮ್ಮ ಬಿಜೆಪಿಗೆ ಇಲ್ಲಿ ಪವರ್ಗೆ ತಾವು ಜನ ಇಲ್ಲಿರುವ ಅವರೇ ಅವರ ಒಡೆದಾಡಿಕೊಂಡು ಬಿಜೆಪಿಗೆ ಪುನಃ ಪವರ್ ಕೈಗೆ ಬಂದ ಮೇಲೆ 3 ವರ್ಷ ಮಾತ್ರ ನಾವು ನೋಡ್ತಾ ಇದೀವಿ. ಅದರಲ್ಲಿ 2 ವರ್ಷ ನಮ್ಮ ದೊಡ್ಡ ಒಂದು ನಾಯಕರು, ಇವತ್ತು 80ನೇ ಬರ್ತ್ಡೇ, ಒಂದು ಪಕ್ಷ ಗ್ರಾಸ್ ರೂಟ್ಸ್ ಅಂದ್ರೆ ಪಕ್ಷ ಕಟ್ಕೊಂಡು ಬಂದಿದ್ದವರು ಯಡಿಯೂರಪ್ಪ ಸಾಹೇಬರು. 2 ವರ್ಷಕ್ಕೆ ಮೇಲೆ ಅವರು ಮುಖ್ಯಮಂತ್ರಿಯಾಗಿ ಇಲ್ಲಿ ಕೆಲಸ ಮಾಡಿ
ಆಮೇಲೆ ನಮ್ಮ ಬಸವರಾಜ್ ಬೊಮ್ಮಾಯಿ ಸಾಹೇಬರ್ ಅವರು ಆಲ್ಮೋಸ್ಟ್ 210 ದಿವಸ, ಒಂದು ವರ್ಷಕ್ಕೆ ಮೇಲೆ 210 ದಿವಸ ಅವರು ಕೆಲಸ ಮಾಡಿ ನಾವು ನೋಡ್ತಾ ಇದ್ದೀವಿ. 3 ವರ್ಷ ಆಸ್ಪಾಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇನ್ನು 3 ವರ್ಷದಲ್ಲಿ ಮಾತ್ರ ನಿಜವಾಗಿ ಕರ್ನಾಟಕ ಡೆವಲಪ್ಮೆಂಟ್ ಆಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರು ನಮ್ಮೆಲ್ಲರೂ ಗೊತ್ತು, ಇಂಡಿಯಾದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಒಂದು ದೊಡ್ಡ ಚಿತ್ರ ಪೇಂಟ್ ಮಾಡಿ ತೋರಿಸ್ತಾರೆ. ಅವ್ರ ಸ್ಪೀಚ್ ನಲ್ಲಿ ಯಾವಾಗಲೂ ಒಂದು ಪೇಂಟಿಂಗ್ ಇರ್ತದೆ. ಆ ಪೇಂಟಿಂಗ್ ಇಪ್ಪ 20 ನಿಮಿಷ ಅವ್ರ ಸ್ಪೀಚ್ ನಾವು ಹೇಳುವಾಗ ಅದು ಪೇಂಟಿಂಗ್ ಚಿತ್ರ ನಮಗೆ ಕಾಣ್ತದೆ. ಓಕೆ, ನಮ್ಮ ದೇಶ ಈ ತರ ಹೋಗ್ತಾ ಇದೆ, ನಮ್ಮ ಕಲಾ ಸಿವಿಲೈಸೇಷನ್ ಈ ತರ ಇದೆ, ನೆಕ್ಸ್ಟ್ 10 ವರ್ಷ ಆದ ಮೇಲೆ ಇಂಡಿಯಲ್ಲಿ ಹೋಗ್ತದೆ. ಬಹಳ ಒಂದು ಒಳ್ಳೆಯ ಪೇಂಟಿಂಗ್ ನಮಗೆ ಬಿಡಿಸಿ ತೋರಿಸಿದ್ರು, ಯಾವ ತರ ನಮ್ಮ ದೇಶ ಇತ್ತು, ಕರ್ನಾಟಕ ಯಾವ ತರ ಇತ್ತು, ಡಬಲ್ ಇಂಜಿನ್ ಸರ್ಕಾರದಲ್ಲಿ ಇಲ್ಲಿ ಬದಲಾವಣೆ ಯಾವ ತರ ಆಗ್ತಾ ಇದೆ. ಸೊ ಈ ಬಾರಿ ನಾವಿಲ್ಲಿ ನಮ್ಮ ತಮ್ಮಲ್ಲಿ ವಿನಂತಿ ಮಾಡುವುದು, ಕೇಳಿಸಿಕೊಳ್ಳುವುದು ಒಂದೇ ಒಂದು ವಿಚಾರ. ಇಂದ ಆಡಿಯನ್ಸ್ ಅಲ್ಲಿ ಯಾರಿದ್ದೀರೋ 100% ತಾವು ಸುನೀಲ್ ಕುಮಾರ್ ಅನ್ನ ವೋಟ್ ಹಾಕ್ತೀರಾ, ಅದರಲ್ಲಿ ಯಾವ ಡಿಫ್ರೆನ್ಸ್ ಇಲ್ಲ. ಕಳೆದ ಸಾರಿ ಅವರು 92,000 ವೋಟ್ ತಗೊಂಡಿದ್ರು, 42,000 ಲೀಡ್ ತಗೊಂಡಿದ್ರು, 92,000 92,000 ವೋಟ್ ತಗೊಂಡಿದ್ರು. ಈ ಬಾರಿ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇದೆ, 1 ಲಕ್ಷ ದಾಟ್ತದೆ. ಬಿಜೆಪಿಗೆ ನಾವು ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅಣ್ಣಾಗೆ ಸಿಗುವ ಒಟ್ಟು 1 ಲಕ್ಷ ಕ್ರಾಸ್ ಆಗ್ತದೆ ಅನ್ನೋದು ವಿಶ್ವಾಸ ಇದೆ, ಅದರಲ್ಲಿ ಏನೇ ಡೌಟ್ ಇಲ್ಲ. ಬಟ್ ನಾವು ವಿನಂತಿ ಮಾಡುವುದು, ನಮಗಿರುವ ಒಂದು 50 ದಿವಸದಲ್ಲಿ ಎಲ್ಲಾ ಮನೆಗೆ ಸುನೀಲ್ ಕುಮಾರ್ ಅಣ್ಣ ಹೋಗ್ಲಿಕ್ಕೆ ಆಗಲ್ಲ. ಸುನೀಲ್ ಕುಮಾರ್ ಅಣ್ಣ ಒಂದು ಒಳ್ಳೆಯ ಒಂದು ಮದುವೆಯಲ್ಲಿ ಅಡಿಗೆ ಮಾಡುವ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಒಳ್ಳೆ ಊಟ ಮಾಡಿ ಅಡಿಗೆ ಮಾಡಿ ಎಲ್ಲರೂ ಕೂರಿಸಿ ಅದು ಅಡಿಗೆ ಎಲ್ಲ ನಮಗೆಲ್ಲ ಸಾರು ಅನ್ನ ಎಲ್ಲ ಕೊಟ್ಟು ಓ ಚೆನ್ನಾಗಿದೆ, ನಾವು ಅಡಿಗೆ ಮಾಡಿ ನಾವು ತಿಂದಿದ್ದೀವಿ. ಇವತ್ತು ನಮ್ಮ ಕೆಲಸ ಶುರುವಾಗ್ತಾ ಇದೆ. 3 ವರ್ಷ ಇವ್ರ ಕೆಲಸ, ವೇದಿಕೆ ಮೇಲೆ ಯಾರೆಲ್ಲ ಅಲ್ಲಿ ಕೂತಿದ್ದಾರೋ ಅವ್ರ ಕೆಲಸ ಮಾಡಿ ಮುಗಿತಾ ಇತ್ತು 3 ವರ್ಷ. ನೆಕ್ಸ್ಟ್ 50 ದಿವಸ ಮಾತ್ರ ನಮ್ಮ ಕೆಲಸ. ಶಕ್ತಿ ಕೇಂದ್ರ ಇನ್ಚಾರ್ಜಸ್ ಯಾರು ಬಂದಿದ್ದೀರೋ, ಬೂತ್ ಅಧ್ಯಕ್ಷರು ಯಾರು ಬಂದಿದ್ದೀರೋ, ಪಕ್ಷ ಕಾರ್ಯಕರ್ತ ಯಾರು ಬಂದಿದ್ದೀರೋ, ಪಕ್ಷ ರೆಸ್ಪಾನ್ಸಿಬಿಲಿಟಿದಲ್ಲಿ ನಾವು ಯಾವೆಲ್ಲ ಇದ್ದೀವಿ, ನಮ್ಮ ಜವಾಬ್ದಾರಿ ಶುರು ಮಾಡ್ತಾ ಇದೆ ತೋರಿಸಲಿಕ್ಕೆ ಈ ಬೈಕರಲ್ಲಿ. ನಾವು ನಿಜವಾಗಿ ಅರ್ಥ ಮಾಡ್ಬೇಕಂದ್ರೆ ನಿಮ್ಮ ಜವಾಬ್ದಾರಿ ಇವತ್ತು ಶುರು ಆಗ್ತಾ ಇದೆ ತೋರಿಸ್ಬೇಕು. ನೆಕ್ಸ್ಟ್ 50 ದಿವಸ ತಮ್ಮಲ್ಲಿ ಈ ಪಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಂದು ಮದುವೆ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಳ್ಳೆಯ ಕೆಲಸ ಮಾಡಿ ನಮಗೂ ಅನ್ನ ಸಾರೆಲ್ಲ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದು ಮನೆಗೆ ತಗೊಂಡು ಹೋಗುವ ಕೆಲಸ ನಮ್ಮ ಕೆಲಸ. ಎಲ್ಲ ಮನೆಗೆ ಹೋಗ್ಬೇಕು. ಎಲ್ಲರಲ್ಲಿ ವಾಟ್ಸಾಪ್ ಇಲ್ಲ, ಎಲ್ಲರಲ್ಲಿ ಫೇಸ್ಬುಕ್ ಇಲ್ಲ, ಎಲ್ಲರಲ್ಲಿ ಇನ್ಸ್ಟಾಗ್ರಾಮ್ ಇಲ್ಲ. ಇಲ್ಲಿರುವ ತುಂಬ ಕುಳುವರ್ಗ ಟೆಕ್ನಾಲಜಿ ಗೊತ್ತು, ಡಬಲ್ ಇಂಜಿನ್ ಗೌರ್ಮೆಂಟ್ ನಮಗೆ ಅರ್ಥ ಆಗ್ತದೆ. ಕಾರ್ಕಳದಲ್ಲಿ 3 ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಉಡುಪಿ ಜಿಲ್ಲಾದಲ್ಲಿ 100% ಸ್ಯಾಚುರೇಷನ್. ಇಂಡಿಯಾದಲ್ಲಿ ಎಲ್ಲಿ ಕೂಡ ಸ್ಯಾಚುರೇಷನ್ ಒಂದು ವರ್ಡ್ ಯೂಸ್ ಮಾಡಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, 3 ಸ್ಕೀಮ್ ಉಡುಪಿ ಜಿಲ್ಲಾದಲ್ಲಿ ಪೂರ್ತಿ. ಈ ಮೇಲೆ ಬೆನಿಫಿಷಿಯರಿ ಆಡ್ ಮಾಡ್ಲಿಕ್ಕೆ ಯಾರು ಇಲ್ಲ. ಗ್ಯಾಸ್ ಕನೆಕ್ಷನ್ 100% ತಾವು ಫಿನಿಶ್ ಮಾಡಿದ್ದೀರಾ. ಕಿಸಾನ್ ರೈತರು ಕೊಡುವ 6,000 ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, 4,000 ಡಬಲ್ ಇಂಜಿನ್ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ತಾವು ಫಿನಿಶ್ ಮಾಡಿದ್ದೀರಾ. 3 ಸ್ಕೀಮ್ 100% ಸ್ಯಾಚುರೇಷನ್. 2029 ಸುನೀಲ್ ಕುಮಾರ್ ಅನ್ನ ಪುನಾರಿ ನೆನ್ಕೊಂಡು ಇಲ್ಲ ನಾನು ಇಷ್ಟು ಕೆಲಸ ಮಾಡಿದೆ ಹೇಳುವಾಗ 100% ಎಲ್ಲಾ ಸೆಂಟ್ರಲ್ ಸ್ಕೀಮು ಕರ್ನಾಟಕದಲ್ಲಿ ನಾವು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿರ್ತೀವಿ. ನಾವು ಹೊಸದಾಗಿ ಹೇಳಲಿಕ್ಕೆ ಏನಿಲ್ಲ, ಯಾರು ಬಡವರಿದ್ದಾರೆ ಮನೆ ಕೊಡ್ತೀವಿ, ನಾವು ಮನೆ ಕೊಟ್ಟೇ ಕೊಟ್ಟಿರ್ತೀವಿ ಎಲ್ಲರಿಗೆ 5 ವರ್ಷದಲ್ಲಿ, ಇಲ್ಲ ನಾವು ಇದು ಕೊಡ್ತೀವಿ ಅದು ಕೊಟ್ಟೇ ಕೊಟ್ಟಿರ್ತೀವಿ. ಇಂಡಿಯಾ ಆ ಸ್ಟೇಜ್ ಒಳಗಡೆ ಹೋಗ್ತಾ ಇದ್ದೀವಿ, ಇಲ್ಲಿ ಸ್ಕೀಮ್ ಕೊಡುವ ಸ್ಟೇಜ್ ನಲ್ಲಿ ಇಲ್ಲ. ಅದು ಕಾಂಗ್ರೆಸ್ 70 ವರ್ಷ ಅವರು ಸರಿಯಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ನಾವು ಸ್ಕೀಮ್ ಕೊಡುವ ಕೆಲಸ ಇಂದ 10 ವರ್ಷ ಮಾಡಿಕೊಂಡು ಬಂದಿದ್ದೀವಿ. ನೆಕ್ಸ್ಟ್ 5 ವರ್ಷ ನಿಜವಾಗಿ ಚಿತ್ರ ಬದಲಾವಣೆ ಆಗ್ತಾ ಇದೆ. ದೊಡ್ಡ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಪಿಕಾಸೋ ರೇಂಜ್, ರಾಜಾ ರವಿವರ್ಮ ಚಿತ್ರ ಯಾವ ತರ ಇದೆ ಆ ಚಿತ್ರಕ್ಕೆ ನಾವು ಹೋಗ್ತಾ ಇದೆ. ಅದಕ್ಕೆ ನಾವು ಬೆಂಬಲ ಕೊಡಬೇಕು. 113 ಮ್ಯಾಜಿಕಲ್ ನಂಬರ್ ದಾಟಿ 150 ಮ್ಯಾಜಿಕಲ್ ನಂಬರ್ ಭಾರತೀಯ ಜನತಾ ಪಕ್ಷ MLAs ಅವರು ವಿಧಾನಸಭೆಯಲ್ಲಿ ಕೂರ್ಬೇಕು. ಅದು ಕೂಡ ಅಂದ್ರೆ ಚೀಫ್ ಮಿನಿಸ್ಟರ್ಗೂ ಧೈರ್ಯ ಬರ್ತದೆ. ನರೇಂದ್ರ ಮೋದಿ ಸಾಹೇಬರು ಬಹಳ ಧೈರ್ಯ, 56 ಇಂಚ್ ಚೆಸ್ಟ್ ಇರುವ ಒಂದು ಮನುಷ್ಯ, ಎಲ್ಲಿ ಕೂಡ ಬಕ್ಕಲ್ಲ, ಅವ್ರ ಲೈಫ್ ಇದೆ, ನಾವು 72 ವರ್ಷ ನೋಡ್ತಾ ಇದೀವಿ. ಎಕ್ಸ್ಟ್ರಾ ಧೈರ್ಯ ಎಲ್ಲಿ ಸಿಗ್ತಾ ಇದೆ? ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು, ಇಲ್ಲಿರುವ ಒಂದು ವೋಟಿಂಗ್ ಬೂತ್ ನಲ್ಲಿ ತಾವು ಹಾಕಿದ ವೋಟ್ ಅಲ್ಲಿ ಟ್ರಾನ್ಸ್ಲೇಟ್ ಆಡುವಾಗ ಅದು 303 MP ಆಗಿ ಟ್ರಾನ್ಸ್ಲೇಟ್ ಆಗ್ತದೆ, 303 MP. ಆ ಟ್ರಾನ್ಸ್ಲೇಷನ್ ಸರ್ಕಾರ ಎಕ್ಸ್ಟ್ರಾ ಬೆಂಬಲ ಕೊಡ್ತದೆ. ಒಂದು ರಿಸ್ಕಿ ಡಿಸಿಷನ್ ತಗೊಳ್ಳುವಾಗ ತಗೊಳ್ಳೋಣ ಬಿಡಿ, ಆಗ್ತದೆ ನೋಡೋಣ. ಸೊ 150 MLA ಕರ್ನಾಟಕದಲ್ಲಿ ಬಿಜೆಪಿಗೆ ತಾವೆಲ್ಲರೂ ಕೂಡ ಕೊಟ್ಟು, ಫಸ್ಟ್ ಟೈಮ್ ಬಿಜೆಪಿ ಅಲ್ಲದೆ ಕರ್ನಾಟಕದಲ್ಲಿ ಒಂದು ಮೇಜರ್ ಪಾರ್ಟಿ 150 ಸೀಟ್ ಲಾಸ್ಟ್ ಒಂದು 10-20 ವರ್ಷದಲ್ಲಿ ಟಚ್ ಮಾಡಿ ಅಷ್ಟು MLAs ವಿಧಾನಸಭಾದಲ್ಲಿ ಕೂರುವಾಗ ಈ ಚಿತ್ರ ಬದಲಾವಣೆ ಬೇರೆ ರೀತಿಯಲ್ಲಿ ಇರುತ್ತದೆ. ಮಿತ್ರರೇ, ಬಂದು MLA ಸಹೋದರ ಸಹೋದರಿಯರೇ,
ಸೊ ನಾವೆಲ್ಲರೂ ಕೂಡ ನೆಕ್ಸ್ಟ್ 50 ದಿವಸ ಕೆಲಸ ಮಾಡಬೇಕು. ಎಲ್ಲಾ ಮನೆಗೆ ನಾವೊಂದು 10 ಬಾರಿ ನಾವು ಹೋಗಿ ಬರಬೇಕು. ಅವ್ರಿಗೆ ನಾವು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಯಾಕೆಂದ್ರೆ ಉಡುಪಿಯಲ್ಲಿ ಮಾತ್ರ ಒಂದು ಒಳ್ಳೆಯ ರೀತಿಯಲ್ಲಿ ಈ ಪ್ರಜಾಪ್ರಭುತ್ವ ಇದೆ. ನಾವೊಂದು ರೈತರಿಗೂ 6,000 ಸೆಂಟ್ರಲ್ ಗೌರ್ಮೆಂಟ್ ಪಿಎಂ ಕಿಸಾನ್, ಸ್ಟೇಟ್ ಗೌರ್ಮೆಂಟ್ 4,000 ಕೊಡಬೇಕನ್ನ, ಇದರಲ್ಲಿ ತುಂಬಾ ಪ್ರಾಸೆಸ್ ಇದೆ. ಮೋಡಿಜಿ ಡಿಸೈಡ್ ಮಾಡಿದ್ದಾರೆ ಡೆಲ್ಲಿನಲ್ಲಿ. ಆನಾ ಸುನೀಲ್ ಕುಮಾರ್ ಸಾಹೇಬರು ಒಂದೊಂದು ಮನೆ ಹೋಗಿ ಹುಡುಕಿ ಒಂದೊಂದು ರೈತರು ತಗೊಂಡು ಬಂದು ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ಪಂಚಾಯತ್ ನಲ್ಲಿ ಅಧ್ಯಕ್ಷರು ಬಿಜೆಪಿದಲ್ಲಿ ಇದ್ದಾರೆ, ಅವರಲ್ಲಿ ಫಲಾನುಭವಿ ಲಿಸ್ಟ್ ಇದೆ, ಅವರು ಬೆನಿಫಿಷಿಯರಿ ಹುಡುಕ್ತಾರೆ, ಅವರು ಅಪ್ರೂವ್ ಮಾಡ್ತಾರೆ. ಆಮೇಲೆ ಅದು ಫುಲ್ ತಾವು ಬಿಜೆಪಿ ಕೊಟ್ಟಿದ್ದೀರಾ. ಆಮೇಲೆ ಜಿಲ್ಲಾ ಪಂಚಾಯತ್ ನಲ್ಲಿ ಪೂರಾ ಇಲ್ಲಿ ಬಿಜೆಪಿ ಕೊಟ್ಟಿದ್ದೀರಾ. ಆಮೇಲೆ ಇಲ್ಲಿರುವ ನಗರಸಭೆ ಏನಿದೆ ಅದು ಪೂರಾ ಮುನ್ಸಿಪಾಲಿಟಿ ಬಿಜೆಪಿ ಕೊಟ್ಟಿದ್ದೀರಾ. ಸೊ ಕೆಳಗಡೆ 3 ಲೆವೆಲ್ ತಾವೆಲ್ಲ ಡಿಸೈಡ್ ಮಾಡಿದ್ದೀರಾ, ಅಲ್ಲಿ ಬಿಜೆಪಿ ಮಾತ್ರ ಇರ್ತದೆ. ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದರು, ಮೇಲೆ ತಾವು ಮೈಂಡ್ ನಲ್ಲಿ ಡಿಸೈಡ್ ಮಾಡಿದ್ದೀರಾ. 2014 ಆಯ್ತು, 19 ಆಯ್ತು, 2024 ಮೋಡಿ ತಾವು ಡಿಸೈಡ್ ಮಾಡಿದ್ದೀರಾ. ಸೆಂಟರ್ ಲಿಂಕ್ ಬಹಳ ಇಂಪಾರ್ಟೆಂಟ್ ಲಿಂಕ್, ಅದು MLA ಲಿಂಕ್, ಮೇಲೆ ಕೆಳಗಡೆ ಎಲ್ಲ ಕಡೆ ಕನೆಕ್ಟ್ ಮಾಡುವ ಲಿಂಕ್. ಸೊ ಈ ಲಿಂಕ್ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಪೂರಾ ಬಿಜೆಪಿಗೆ ತಾವು ಬೆಂಬಲ ಕೊಟ್ಟು 150 MLAಗೆ ಮೇಲೆ ತಾವಿಲ್ಲಿ ಗೆಲ್ಸಿಕೊಟ್ಟು ನಿಜವಾಗಿ ದ ಪವರ್ ಆಫ್ ಟ್ರೂ ಡಬಲ್ ಇಂಜಿನ್ ತಾವು ನೋಡ್ಲಿಕ್ಕೆ ಆಗ್ತದೆ. ತಾವು ನೋಡಿಕೊಂಡು ಬರ್ತಾ ಇದ್ದೀರಾ. 100% ನೆಕ್ಸ್ಟ್ 5 ವರ್ಷ ನಾವೆಲ್ಲರೂ ಕೂಡ ನೋಡ್ತೀವಿ. ಸೌತ್ ಇಂಡಿಯನ್ ಸ್ಟೇಟ್ಸ್ ನಲ್ಲಿ ಕರ್ನಾಟಕ ಒಂದು ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್, ಎಲ್ಲಾ ಸ್ಟೇಟ್ ಕಂಪೇರ್ ಮಾಡುವಾಗ ಒಂದು ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿದೆ. ನಾವೆಲ್ಲ ಕೂಡ ಕೇರಳ ಓವರ್ಟೇಕ್ ಮಾಡಿದ್ದೀರಾ, ತಮಿಳ್ನಾಡು ಮಾಡಿದ್ದೀರಾ, ತೆಲಂಗಾಣ ಆಯ್ತು, ಆಂಧ್ರ ಎಲ್ಲ ಓವರ್ಟೇಕ್ ಮಾಡಿದ್ದೀರಾ. ಕಾರಣ ನಾವು ತುಂಬಾ ಅನಲೈಸ್ ಮಾಡ್ತೀವಿ. ತಮಿಳ್ನಾಡಿನಲ್ಲಿ ನಾವು ಕೆಳಗಡೆ ಡೀಸೆಲ್ ರೇಟ್ ಆಗ್ತಾ ಇದೆ. ಕಾರಣ ನಮ್ಮ DMK ಗೌರ್ಮೆಂಟ್ ಒಂದೇ ವಿಷಯ ಮಾತ್ರ ಮಾತಾಡ್ತಾರೆ, ಬೇರೆಯವರು ಮಾತಾಡ್ಲಿಕ್ಕೆ ಅವರಲ್ಲಿ ಇಲ್ಲ. ಏನ್ ಮಾಡಿದ ನಾವುಗಳಲ್ಲಿರುವ ತಮಿಳು ಜನಕ್ಕೆ ಇನ್ಸಲ್ಟ್ ಮಾಡಿದ್ದಾರೆ ಮೋಡಿ, ಆ ಇನ್ಸಲ್ಟ್ ಮಾಡಿದ್ದಾರೆ, ಇನ್ಸಲ್ಟ್ ಮಾಡಿದ್ದಾರೆ. ಬೆಳಗ್ಗೆ ಇರೋದು ನೈಟ್ ವರೆ ಈ ಮಾತು ಬಿಟ್ಟು ಬೇರೆ ಏನು ಅವ್ರು ಹೇಳಲ್ಲ. ಡೆವಲಪ್ಮೆಂಟ್ ಅವ್ರ ಶಬ್ದದಲ್ಲಿ ಬರಲ್ಲ. ತಾವು ಹೇಳ್ತಾ ಇದ್ದೀರಾ ಕರ್ನಾಟಕದಲ್ಲಿ 11 ಫಂಕ್ಷನಲ್ ಏರ್ಪೋರ್ಟ್ ಬರ್ತಾ ಇದೆ, ತಮಿಳ್ನಾಡಲ್ಲಿ ಫಂಕ್ಷನಲ್ ಏರ್ಪೋರ್ಟ್ ಇರುವುದು 5, ಅದರಲ್ಲಿ ಒಂದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ, ಇರುವುದು 4. ಯಾಕೆಂದ್ರೆ ಇಲ್ಲಿರುವ ಜನ ಡೆಲ್ಲಿ ಹೋಗಿ ಆ ಫೈಲ್ ಮೂವ್ ಮಾಡಿ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡಿ ಅದು ಇವರು ಪುಷ್ ಕೊಟ್ಟು ನಮಗೆ ಎಕ್ಸಾ ಪುನಃ ಏರ್ಪೋರ್ಟ್ ಬೇಕೆಂದು ಹೇಳ್ಕೊಂಡು ಬಂದು ಮಾಡುವಾಗ ನಮ್ಮಲ್ಲಿ MPs ಇಲ್ಲ, MLA ಇಲ್ಲ. MPs ಅರ್ಧದೇನ ಪಾರ್ಲಿಮೆಂಟ್ ಔಟ್ ಸೈಡ್ ಇರುವ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಔಟ್ ಸೈಡ್ ಕೂತ್ಕೊಂಡು ಏನೋ ಧರ್ನಾ ಮಾಡ್ತಾ ಇರ್ತಾರೆ. MLAs ಅವರು ಎಷ್ಟು ದುಡ್ಡು ಮಾಡೋಣ ಅವರೊಂದು ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತಾರೆ. ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಬಟ್ ಕರ್ನಾಟಕದ ಆಪರ್ಚುನಿಟಿ ಇದೆ. ಲೋಕಲ್ ಬಾಡಿಯಲ್ಲಿ ಪೂರಾ ಈ ಪ್ರಜಾಪ್ರಭುತ್ವದಲ್ಲಿ ಬಿಜೆಪಿ ಇದೆ. ಮೇಲೆ 150 MLAs ತಾವು ಕೊಟ್ಟೆ ಕೊಡುತ್ತೀರಾ 2023 ಎಲೆಕ್ಷನ್ ನಲ್ಲಿ, 2024 ಪುನಃ ಮೋಡಿ ಬರ್ತಾರೆ. ಆ 5 ವರ್ಷವೇ ನಿಜವಾಗಿ ಕರ್ನಾಟಕಕ್ಕೆ ಸಿಕ್ಕುವ 5 ವರ್ಷ. ಇದುವರೆ ಬಂದಿರುವಲ್ಲ ಟ್ರೈಲರ್, ನಿಜ ಹೇಳ್ಬೇಕನ್ನ ಇಂದ 3 ವರ್ಷ ಒಂದು ಟ್ರೈಲರ್, ಒಂದು ಟ್ರೈಲರ್. ಅದು ಓ ಇದು ಆಗಬಹುದು, ಈ ತರ ಆಗ್ತದೆ. ಕಾರ್ಕಳದಲ್ಲಿ ಈ MLA ಅವರು ಮಂತ್ರಿಯಾಗಿ ಒಂದು 2.5 ವರ್ಷ 3 ವರ್ಷ ಕೆಲಸ ಮಾಡಿದ್ದಾರೆ, ಒಂದು ಟೇಸ್ಟ್ ನಮಗೆ ಕೊಟ್ಟಿದ್ದಾರೆ. ಇದು ಟ್ರೈಲರ್, ಟ್ರೈಲರ್ ನೋಡುವಾಗವೇ ಒಂದು ಒಳ್ಳೆಯ ಪಿಕ್ಚರ್ ಆಗಿ ಕಾಣ್ತಾ ಇದೆ. ಇದರಲ್ಲಿ ಎಲ್ಲ ಇದೆ, ಫೈಟ್ ಇದೆ, ಕ್ಲೈಮ್ಯಾಕ್ಸ್ ಇದೆ, ಸಾಂಗ್ ಇದೆ, ಎಲ್ಲ ಇದೆ. ಬಟ್ ನಿಜವಾಗಿ ತಾವು ನೋಡುವ ಚಿತ್ರ, ನೋಡುವ ಮೂವಿ ಬರುವ 5 ವರ್ಷ. ಏನಾ ಈ ಲೆವೆಲ್ ಎಲ್ಲ ಫಿಟ್ ಆಗಿ ಬರುತ್ತೆ. ಒಂದು ಒಂದು ಹೂ ಮಾಲೆ ತರ, ಆ ಮಾಲೆ ತರ ಎಲ್ಲ ಫಿಟ್ ಆಗಿ ಬರ್ತದೆ. ಸೊ ತಾವು ಒಂದೊಂದು ಮನೆಗೆ ಹೋಗ್ಬೇಕು. ನಾ ನಿಮ್ಮ ಜವಾಬ್ದಾರಿ ಶುರು ಆಗ್ತದೆ, ತಾವು ಮೈಂಡ್ ನಲ್ಲಿ ಇಟ್ಕೊಳ್ಬೇಕು. ನಾನು 10 ಮನೆ ನಾನು 10 ಬಾರಿ ಹೋಗಿ ಬರ್ತಾನೆ. ನೀವು ಒಬ್ಬೊಬ್ಬರು ಮೋಟಿವೇಟ್ ಮಾಡ್ಬೇಕು. ಬೂತ್ ನಲ್ಲಿ ಇರುವ ಒಂದೊಂದು ಕಾರ್ಯಕರ್ತ ಕೂಡ ನಿಮ್ಮ ಜವಾಬ್ದಾರಿ. ನೀವೇ ಸುನೀಲ್ ಕುಮಾರ್ ಎಂದು ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ 50 ದಿವಸ ನೀವೇ ಸುನೀಲ್ ಕುಮಾರ್, ನೀವೇ ಕ್ಯಾಂಡಿಡೇಟ್, ನೀವೇ MLA, ನೀವೇ ಮಂತ್ರಿ. ಆ ಜವಾಬ್ದಾರಿ ನಮ್ಮ ಪಕ್ಷದಲ್ಲಿ, ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಇದೆ. ಯಾರು ಹೇಳಲ್ಲ ಕಾಂಗ್ರೆಸ್ ನಲ್ಲಿ ಹೋಗಿ ನಾನೇ ಸಿದ್ದರಾಮಯ್ಯ ಗೋಲ್ಡ್ ತಗೊಂಡು ಬರ್ತಾರೆ, ಯಾರಪ್ಪ ಇನ್ನೊಂದು ಸಿದ್ದರಾಮಯ್ಯ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ನಾವು ಧೈರ್ಯಮಾಗಿ ಹೇಳ್ಬಹುದು, ನಾನೇ ಮೋಡಿನ ಹೇಳ್ಬಹುದು. ಅಲ್ಲಿ ದೆಲ್ಲಿಯಲ್ಲಿ ಒಂದು ಮೋಡಿ ಇದೆ, ಕಾರ್ಕಳದಲ್ಲಿ ನಾನೇ ಮೋಡಿನು. ನಮ್ಮ ಅಧ್ಯಕ್ಷರು ಸುರೇಶ್ ನಾಯ್ಕ ಅವರು ಯಾರಿಗೂ ಮೆಮೋ ಕೊಡಲ್ಲ. ಓ ನೀವು ಶಕ್ತಿ ಕೇಂದ್ರ ಮೆಂಬರು, ನೀವು ಕಾರ್ಕಳದಲ್ಲಿ ಕೂತ್ಕೊಂಡು ನಾನೇ ಮೋಡಿನ ಹೇಳಿದ್ದೀರಾ, ನಿಮಗೆ 3 ತಿಂಗಳ ಸಸ್ಪೆನ್ಷನ್. ಕಾಂಗ್ರೆಸ್ ಅಲ್ಲಿ ತಾವು ಹೇಳಿ ನೋಡಿ, ನಾನೇ ಸೋನಿಯಾ ಗಾಂಧಿನ ಯಾರೋ ಬರ್ತು ಹೇಳಿ ನೋಡಿ, 100% ಮನೆಗೆ ಸಸ್ಪೆನ್ಷನ್ ಬರ್ತದ ಇಲ್ವಾ. ಯಾಕೆ ನಮ್ಮ ಪಕ್ಷದಲ್ಲಿ ಒಂದೊಂದು ಕಾರ್ಯಕರ್ತ ಇಲ್ಲಿ ಇಂಪಾರ್ಟೆಂಟ್, ಅದು ಪಕ್ಷದಲ್ಲಿ ಇರುವ ಐಡಿಯಾಲಜಿಕಲ್ ಫಲ್ಕ್ರಮ. ಸೊ ನಾವೇ ಕಾರ್ಕಳ ಕ್ಷೇತ್ರದಲ್ಲಿ ಮೋಡಿ, ನಾವೇ ಕಾರ್ಕಳ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರು, ನಾವೇ ಕಾರ್ಕಳ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ನಾವೇ ಈ ಕ್ಷೇತ್ರದಲ್ಲಿ ಅಣ್ಣ ಸುನೀಲ್ ಕುಮಾರ್ ಅವರು, ನಾವೇ ಈ ಕ್ಷೇತ್ರದಲ್ಲಿ ಮೇಲಿರುವ ವ್ಯಕ್ತಿಗಳು. ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ತಾವು ಡೆಫಿನೆಟ್ ಆಗಿ ಒಂದು 50 ದಿವಸದಲ್ಲಿ
100,000 ಮ್ಯಾಜಿಕ್ ನಂಬರ್ ತಾವು ಬಿಜೆಪಿ ಇವಿಎಂ ನಲ್ಲಿ 100,000 ಕೌಂಟ್ ಮಾಡಿ ನೋಡುವಾಗ ರಿಸಲ್ಟ್ಸ್ ಬರುವಾಗ 100,000 ಇಲ್ಲಿರುವ ನಮ್ಮ ಅಭ್ಯರ್ಥಿಗೆ ಪೋಲ್ ಆಗಿತ್ತು ಬರುವಾಗ ನಮ್ಮ ಪಕ್ಷ ಒಂದು ಸಾರಿ ಮುಂದೆ ಹೋಗಿತ್ತು ಅರ್ಥ. ಒನ್ ಸ್ಟೆಪ್ ಯು ಹ್ಯಾವ್ ಗಾನ್ ಫ್ರಂಟ್, 1,00,000 ಇಟ್ ಮಾಡಿದ್ವಿ. ನೆಕ್ಸ್ಟ್ ಎಲೆಕ್ಷನ್ 1,50,000 ಹೋಗ್ತೇವೆ, ಅದು ಬರ್ತದೆ. ಇನ್ನು 2029 ಬಿಜೆಪಿ ಮಾತ್ರ ಎಲ್ಲಾ ಲೆವೆಲ್ದಲ್ಲಿ ಇರ್ತದೆ, ಆಲ್ ಲೆವೆಲ್ಸ್ ಓನ್ಲಿ ಬಿಜೆಪಿ. ಅದಕ್ಕೆ 5 ಬೇಕು, ಅದು ನಮ್ಮ ಕಣ್ಣಲ್ಲಿ ನೋಡೇ ನೋಡ್ತೀವಿ ಸರ್. ಯಾರು ಸರ್ ಇಂಡಿಯಾದಲ್ಲಿ ಇಷ್ಟು ಎಲ್ಲ ಆಗ್ತದೆ ಹೇಳುವಾಗ ನಾವು ಯಾರು ನಂಬಿದ್ದೀವಿ? ಯಾರಾದ್ರು ಇಂಡಿಯಾದಲ್ಲಿ ಹೇಳಿದಾರ ನಾವು ಅಣ್ಣಾಮಲೈನ್ ಪ್ರೂವ್ ಮಾಡಲಿಕ್ಕೆ ಯಾರೋ ಒಬ್ಬ ಗ್ರೀನ್ ಇಂಕ್ನಲ್ಲಿ ಹಾಕುವ ಒಂದು ಸರ್ಕಾರ ಅಧಿಕಾರಿ ನೀರ ಅಣ್ಣಾಮಲೈನ್ ಒಂದು ಒಂದು ಲೆಟರ್ನಲ್ಲಿ ಬರೆದು ಅದಕ್ಕೆ ನಾನು 200 ರೂಪಾಯಿ ಫೀ ಕೊಟ್ಟು ಅವ್ರಿಗೆ ನೋಟರಿ ರಿಪಬ್ಲಿಕ್ ಹೇಳಿ ಅದೇ 70 ಹೇಳ್ಕೊಂಡು ನಾವು ತಿರುಗಾಡಿದ್ದೀವಿ. ನಾನು ಅಣ್ಣಾಮಲೈನ್ ಹೇಳಲಿಕ್ಕೆ ಇನ್ನೊಬ್ಬ ಬೇಕಾಯ್ತು. ಆದ್ರೆ ಇವತ್ತು ನಾ ಅಣ್ಣಾಮಲೈನ್ ನಾನು ಸೆಲ್ಫ್ ಅಟೆಸ್ಟ್ ಮಾಡುವಾಗ ನೀವು ನಂಬಲೇ ಬೇಕು, ಅದು ಕಾಣು. ಸೊ ಕಣ್ಮುಂಚೆ 9 ತುಂಬಾ ಬದಲಾವಣೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ 5 ನಾವು ನೋಡ್ತಾ ಇದೀವಿ, ನೋಡ್ತೀವಿ ಎಲ್ಲಾ ಲೆವೆಲ್ನಲ್ಲಿ ಬಿಜೆಪಿ, ಕೆಳಗಡೆ ಬಿಜೆಪಿ, ಮಿಡಲ್ ಲಿಂಕ್ ಬಿಜೆಪಿ, ಮೇಲೆ ಬಿಜೆಪಿ ಬರುವಾಗ ಈ ದೇಶದಲ್ಲಿ ಟ್ರೂ ಪವರ್ ನಾವು ನೋಡ್ತೇವೆ. ಈ ಭಾರತ ದೇಶ ಇನ್ನ ಫುಲ್ ಪವರ್ ಬಂದಿಲ್ಲ, ಇನ್ನ ಫುಲ್ ಪವರ್ ಬಂದಿಲ್ಲ. ಫುಲ್ ಪವರ್ ಒಳಗಡೆ ಇದೆ, ಅದು ಪವರ್ ಆಫ್ ವಿಶ್ವ. ಅದಕ್ಕೆ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ನೆಕ್ಸ್ಟ್ 50 ದಿವಸ ಇವೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿ ಮೇ ವೇದಿಕೆ ಮೇಲಿರುವ ನಮ್ಮ ಗಣ್ಯರು ನಮಗೆ ಬೆಂಬಲವಾಗಿ ನಿಲ್ತಾರೆ. ಇವತ್ತು ಯುವ ಮೋರ್ಚಾ ಅವರು ಬಹಳ ಒಳ್ಳೆ ಬೈಕ್ ರಾಲಿ ಮಾಡಿದರು. ಬೈಕ್ ರಾಲಿ ನೋಡುವಾಗ ನಾನು ತೇಜಸ್ವಿ ಅವರಲ್ಲಿ ನೋಡುವಾಗ ನನ್ನ ಮೈಂಡ್ ನಲ್ಲಿ ಇದೇ ಹೋಗ್ತಾ ಇತ್ತು. ಆಲ್ಮೋಸ್ಟ್ ಒಂದು 10,000 ಬೈಕ್ ನಲ್ಲಿ ಜನ ಬಂದಿದ್ದಾರೆ. ಇವತ್ತೇ ಇಲ್ಲಿ ಎಲೆಕ್ಷನ್ ನಾವು ಮಾಡಿ ನೆಕ್ಸ್ಟ್ 50 ನಾವು ಟೈಮ್ ವೇಸ್ಟ್ ಮಾಡಿಲ್ಲನ, ಇವತ್ತೇ ಅವರು 50,000 ಮಾರ್ಜಿನ್ ಅಲ್ಲಿ ನಾವು ಡಿಕ್ಲರೇಷನ್ ಕೊಟ್ಟಬಹುದು, ಏನಾದ್ರು ಖರ್ಚು ಮಾಡಿ ಸರ್ಕಾರ ಅದೆಲ್ಲ ಮಾಡಿ. ಬಟ್ ಅವ್ರ ಉದ್ದೇಶ ಅದಿಲ್ಲ. ಇದನ್ನ ಡೆಫಿನೆಟ್ ಆಗಿ ಸುನೀಲ್ ಕುಮಾರ್ ಅಣ್ಣ ಅವರು ಯುವ ಮೋರ್ಚಾ ಅವರು ಈ ಬೈಕ್ ರಾಲಿ ಮಾಡಿದ್ದು ಕಾಂಗ್ರೆಸ್ ಅವರು ತೋರಿಸ್ಬೇಕು. ನೋಡಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಕಾರ್ಕಳದಲ್ಲಿ, ಯಾರನ್ನೇ ಗೊತ್ತಿಲ್ಲ. ಅದು ನಮಗಿಲ್ಲ, ಅಭ್ಯರ್ಥಿ ಇಲ್ಲ ಒಂದು ಕಡೆಯಲ್ಲಿ. ನಾವೊಂದು ಬೈಕ್ ರ್ಯಾಲಿ ಮಾಡಿ ನಾವು ಸುನೀಲ್ ಕುಮಾರ್ ಗೆಲ್ಸಲಿಕ್ಕೆ ಯಾರಿಲ್ಲಿ ಬಂದಿಲ್ಲ. ನಾವಿಲ್ಲಿ ಬೈಕ್ ರ್ಯಾಲಿ ಮಾಡಿದ್ದು ನಮಗೆ ಜವಾಬ್ದಾರಿ ಹೆಚ್ಚು ಕೊಡ್ಲಿಕ್ಕೆ. ನೀವು ಕೆಲಸ ಮಾಡಬೇಕು, ತಾವು ಜವಾಬ್ದಾರಿ ತಗೊಳ್ಬೇಕು. ತಾವು ಮೋಡಿ, ತಾವು ಸುನೀಲ್ ಕುಮಾರ್ ನ ಹೇಳಲಿಕ್ಕೋಸ್ಕರ ಅಭ್ಯರ್ಥಿಗೂ ಇವಿಎಂ ನಲ್ಲಿ ಬಿಜೆಪಿ ಸಿಂಬಲ್ ಸೈಡ್ ನಲ್ಲಿ 100,000 ಟೋಟಲ್ ವೋಟ್ಸ್ ಹೋಲ್ಡರ್ ತಾವು ಕೊಡಬೇಕು, ತಮ್ಮ ಕರ್ತವ್ಯ ಅದು. ನಾವು ಬಂದಾರ ಬರ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಕಾರ್ಕಳ ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಸರ್, ಕಾರ್ಕಳ ನಾವು ಬಿಟ್ಟು ಹೋಗ್ಬೇಕನ್ನ ಅದು ಆಗಲ್ಲ, ಈ ಮಣ್ಣಲ್ಲಿ ಅದಿದೆ. ಸೊ ನಾನು ಯಾವಾಗಲೂ ಕೂಡ ಇವತ್ತು ನನ್ನ ಮನೆಯಲ್ಲಿ ನನ್ನ ಆಫೀಸ್ ನಲ್ಲಿ ಪೂಜೆ ಮಾಡುವ ವೆಂಕಟರಮಣ ದೇವರವರು, ಅನಂತಸೇನ ದೇವರವರು, 209 ಬೂತ್ಗಳಿಂದ ಕೂಡ 10,000 ಹೆಚ್ಚು ಜನ ಬೈಕ್ ರ್ಯಾಲಿಯ ಮುಖಾಂತರ ಕಾರ್ಕಳದಲ್ಲಿ ಬಿಜೆಪಿಯ ಒಂದು ಹೊಸ ವಾತಾವರಣವನ್ನ ನೀವೆಲ್ಲರೂ ಕೂಡ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಾರ್ಕಳದ ಇತಿಹಾಸದಲ್ಲಿ ಒಂದು ರಾಜಕೀಯ ಪಾರ್ಟಿ ಇಷ್ಟು ದೊಡ್ಡ ಬೈಕ್ ರ್ಯಾಲಿಯನ್ನ ಯಾವತ್ತೂ ಕೂಡ ಮಾಡಿರಲಿಲ್ಲ. ಮುಂದೆ ಬಿಜೆಪಿಯರೇ ಮಾಡಬೇಕು, ಇನ್ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ದಾಖಲೆಯ ಪ್ರಮಾಣದ ಬೈಕ್ ರ್ಯಾಲಿಯನ್ನ 209 ಬೂತ್ಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬರೋದ್ರ ಮುಖಾಂತರ ಈ ಬೈಕ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಗೊಳಿಸಿದ್ದೀರಿ. ಇದಕ್ಕೆ ಕಳೆದ 15 ಓಡಾಟವನ್ನ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮುಂದಿನ 50 ಅವಧಿಯಲ್ಲಿ ಚುನಾವಣೆಗಳು ಕಣ್ಮುಂದೆ ಇದೆ. ಕಾಂಗ್ರೆಸ್ ನಮ್ಮ ಎದುರಾಳಿ, ಕಾಂಗ್ರೆಸ್ ಅನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ನಾನು ಮತ್ತೆ ಉಲ್ಲೇಖ ಮಾಡುವಂತ ಅಗತ್ಯತೆಗಳಿಲ್ಲ. ನಾನು ನಿಮ್ಮ ಮುಂದೆ ಒಂದೇ ಒಂದು ವಿನಂತಿಗೋಸ್ಕರ ಬಂದು ನಿಂತಿದ್ದೇನೆ. ಕಳೆದ 10 ಅವಧಿಯಲ್ಲಿ ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ಕಾರ್ಕಳದಲ್ಲಿ ಆಗಿರುವಂತಹ ಅಭಿವೃದ್ಧಿಯ ಕಾರ್ಯಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದಿರಿ. ಎಲ್ಲ ಆಯಾಮಗಳಲ್ಲಿ ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳು ಕಾರ್ಕಳದಲ್ಲಿ ಇವತ್ತು ಆಗಿದೆ. 209 ಬೂತ್ಗಳಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡಿ ತೋರಿಸಿದ್ದೇವೆ. 10 ಹಿಂದೆ ಇದ್ದಂತಹ ಕಾರ್ಕಳಕ್ಕೂ ಇವತ್ತು ಕಾರ್ಕಳ ಸ್ವರ್ಣ ಕಾರ್ಕಳವಾಗಿ ಬದಲಾಗ್ತಾ ಇರೋದನ್ನ ಪ್ರತ್ಯಕ್ಷವಾಗಿ ನಾವೆಲ್ಲರೂ ಕೂಡ ಕಣ್ಮುಂದೆ ನೋಡಿರುವಂತವರು. ಇದನ್ನ ಸರಿಯಾಗಿ ಮನೆ ಮನೆಗಳಿಗೆ ತಲುಪಿಸುವಂತ ಎಲ್ಲ ಮತದಾರರಿಗೆ ತಲುಪಿಸುವಂತ ಕಾರ್ಯವನ್ನ ನಮ್ಮೆಲ್ಲ ಕಾರ್ಯಕರ್ತರು ಮುಂದಿನ 50 ಇವತ್ತು ಮಾಡಬೇಕು. ಕಾಂಗ್ರೆಸ್ ಇವತ್ತು ಅಭಿವೃದ್ಧಿಯ ಬಗ್ಗೆ ಮಾತಾಡಲಿಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಇವತ್ತು ಯೋಜನೆಗಳ ಬಗ್ಗೆ ಮಾತಾಡಲಿಕ್ಕೆ ತಯಾರಿಲ್ಲ. ಸ್ವರ್ಣ ಕಾರ್ಕಳದ ಬಗ್ಗೆ ಚಿಂತನೆಗಳನ್ನು ಮಾಡುವಂತ ಯೋಚನೆಗಳೇ ಅವರ ಕಣ್ಣು ಮುಂದೆ ಇಲ್ಲ. ಬದಲಾಗಿ ಅಪಪ್ರಚಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚುನಾವಣೆಗಳು ಬಂದಾಗ ಎಲ್ಲ ಚುನಾವಣೆಗಳಲ್ಲೂ ಮಾಡ್ತಾ ಬಂದಿದ್ದಾರೆ.
ಈ ಬಾರಿಯ ಚುನಾವಣೆಗಳಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಹೇಳಿದ್ರೆ ಅವರು ಅಪಪ್ರಚಾರಗಳ ಮುಂದೆ ಜನರ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ, ಅಪಪ್ರಚಾರಗಳಿಗೆ ತಕ್ಕ ಉತ್ತರವನ್ನು ಕೂಡ ಕೊಡಬೇಕು, ಅಭಿವೃದ್ಧಿಯ ವಿಷಯಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡಬೇಕಾದಂತ ಅಗತ್ಯತೆಗಳಿದೆ. ಇವತ್ತು ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ಕಾರ್ಕಳ ಕೀರ್ತಿಯನ್ನ ರಾಜ್ಯಕ್ಕೆ ಎತ್ತರಿಸುವಂತಹ ಪ್ರಯತ್ನವನ್ನ ನಿಮ್ಮೆಲ್ಲರ ಸಹಕಾರದ ಮುಖಾಂತರ ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಮನೆ ಮನೆಗಳಿಗೆ ಎರಡೂ ಸರ್ಕಾರದ ಯೋಜನೆಗಳನ್ನ ತಲುಪಿಸಿದ್ದೇವೆ. ಕಾರ್ಯಕರ್ತರ ದೊಡ್ಡ ಪಡೆ ನಮ್ಮ ಕಣ್ಮುಂದೆ ಇದ್ದೇ ಇದೆ. ಇದನ್ನ ಸಂಘಟಿತ ಪ್ರಯತ್ನವನ್ನ ಬೂತ್ ಬೂತ್ಗಳಲ್ಲಿ ಮಾಡ್ತಾ ಮುಂದಿನ 50 ದಿನಗಳ ಅವಧಿಯಲ್ಲಿ ಚುನಾವಣೆಯನ್ನು ಎದುರಿಸೋಣ. ನಾಳಿದ 19 ತಾರೀಕು ನಾನು ಸಚಿವನಾಗಿ ಶಾಸಕನಾಗಿ ಏನು ಕಾರ್ಕಳಕ್ಕೆ ಮಾಡಿದ್ದೇನೆ ಎನ್ನುವಂತ ರಿಪೋರ್ಟ್ ಕಾರ್ಡನ್ನ 19 ತಾರೀಕು ಮತದಾರರ ಮುಂದೆ ನಾನು ಇಡೋದಿದ್ದೇನೆ. ಆ 19 ತಾರೀಕಿನ ಕಾರ್ಯಕ್ರಮಕ್ಕೂ ಕೂಡ ನೀವೆಲ್ಲರೂ ಕೂಡ ಬರಬೇಕು. ಚುನಾವಣೆಯನ್ನ ಅತ್ಯಂತ ಸಮರ್ಥವಾಗಿ ಎದುರಿಸ್ತಾ ಇನ್ನು ಮುಂದಿನ 5 ವರ್ಷಗಳಲ್ಲಿ ಅಣ್ಣಾಮಯ್ಯ ಅವರು ಉಲ್ಲೇಖ ಮಾಡದಂತೆ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ದೃಷ್ಟಿಯಿಂದ ಏನೇನು ಮಾಡಿದೀವಿ ಅಂತ ನಿಮಗೆ ಗೊತ್ತಿದೆ. ಇದು ಕೇವಲ ಟ್ರೈಲರ್ ಮಾತ್ರ. ಮುಂದಿನ 5 ವರ್ಷದಲ್ಲಿ ಕಾರ್ಕಳ ಇನ್ನಷ್ಟು ಹೊಸ ಬದಲಾವಣೆಗಳನ್ನ ಕಾಣಲಿಕ್ಕೆ ಇದೆ. ಈ ಎಲ್ಲ ಬದಲಾವಣೆಗಳಿಗೆ, ಈ ಎಲ್ಲ ಪರಿವರ್ತನೆಗಳಿಗೆ ಈ ವರ್ಷ ಕಾರ್ಕಳದ ಮತದಾರ ಮತ್ತೊಮ್ಮೆ ಬಿಜೆಪಿಯನ್ನ ಬೆಂಬಲಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ನಾಳಿದ 3ನೇ ತಾರೀಕು ಜವಳಿ ಪಾರ್ಕಿನ ಗುದುವಿ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದೇವೆ. ಉದ್ಯಮ ಕ್ಷೇತ್ರದಲ್ಲಿ ಕೂಡ ಬಹಳ ದೊಡ್ಡ ಹೆಜ್ಜೆಯನ್ನ ಕಾರ್ಕಳದ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಸ ಸೇರ್ಪಡೆಗೊಳ್ತಾ ಇದೆ. ಈ ಎಲ್ಲ ಕಾರ್ಯಗಳನ್ನ ನಾವು ಮನೆ ಮನೆಗಳಿಗೆ ಮತದಾರರಿಗೆ ತಲುಪಿಸುವುದರ ಮುಖಾಂತರ ಹೊಸ ಬದಲಾವಣೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈ ವರ್ಷ ಕಾರ್ಕಳದಲ್ಲಿ ಎಲ್ಲ ಬೂತ್ಗಳಲ್ಲಿ ಈ ವರ್ಷ ಲೀಡ್ ಆಗಬೇಕು. ನಮಗೆ 209 ಬೂತ್ಗಳಲ್ಲಿ ಲೀಡ್ ಆಗಬೇಕು. 100,000 ಮತವನ್ನು ನಾವು ತಲುಪಬೇಕು ಅನ್ನುವಂತ ಗುರಿಯನ್ನ ನಾವು ಏನು ಇಟ್ಕೊಂಡಿದೀವಿ, ಆ ಗುರಿಯನ್ನ ಸಾಕಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಯತ್ನವನ್ನು ಮಾಡೋಣ ಅನ್ನುವಂತ ವಿನಂತಿಯನ್ನು ಮಾಡಿ ಬಂದಂತೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ.